ஸ்ரீகுருப்போ நம. ஹரி ஓம். துமையோ பதத்தோ ரவம் தத்ராஜக்மு புருஷ்ரேஷ்ட நிர்காத ரவசங்கிதா. கிருஷ்ணா ஓரளவு கல்லன்ன செழத கிடகளு பித்துவு, அவரிக்கு சாபமோச்சன ஆயிட்டு. இதெல்லாம் யாரிக்கு கொத்து யாரிக்கு கொத்தில்ல, ಈತ ಹೋಗಿದ್ದಷ್ಟೇ. ಅಲ್ಲಿ ಇವನ ಒರಳನ್ನು ಸೆಳೆಕೊಂಡು ಹೋಗಿದ್ದು ಯಾರಿಗೂ ಗೊತ್ತಿಲ್ಲ. ಗಿಡ ಬಿದ್ದದ್ದು ಮಾತ್ರ ಶಬ್ದ ಎಲ್ಲರಿಗೂ ಗೊತ್ತಾಯಿತು. ನೋಡಿದರಂತೆ ಇದು ಏನೋ ಮೇಲಿಂದ ಯಾವುದು ಗುಡುಗೋ ಏನೋ ಬಂದಿದೆ ಮೇಲಿಂದ. ಅಶನಿಪಾತ, ಅಶನಿ ಅಂದ್ರೆ ಸಿಡಿಲು, ಸಿಡಿಲು ಬಿದ್ದಿದೆ. ಸಿಡಿಲಿಂದಾಗಿ ಹೀಗಾಗಿದೆ ಅಂದುಕೊಂಡು ಬರ್ತಾ ಇದ್ದಾರೆ. ಭೂಮ್ಯಾಂ ನಿಪತಿತವು ತತ್ರ ದದೃಶು ಯಮಲಾರ್ಜುನೌ ಬಭ್ರಮು ತದವಿಜ್ಞಾಯ ಲಕ್ಷ್ಯಂ ಪತನ ಕಾರಣ. ಆ ಎರಡು ದೊಡ್ಡ ಗಿಡಗಳು ಬಿದ್ದಿವೆ, ಮಹಾಶಬ್ದದಿಂದ ಬಿದ್ದಿವೆ. ಆ ಬಿದ್ದದ ಕಾರಣ ಗೊತ್ತಿಲ್ಲದೆ ಸುತ್ತು ತಿರುಗ್ತಾ ಇದ್ದಾರೆ. ಯಾಕೆ ಬಿತ್ತು ಯಾಕೆ ಬಿತ್ತು ಅಂತ. ಅದರ ಮಧ್ಯೆ ಉಲೂಖಲಂ ವಿಕರ್ಷಂತಂ ದಾಮ್ನಾ ಬದ್ಧಂ ಚ ಬಾಲಕಂ ಕಸ್ಯೇದಂ ಉತ ಆಶ್ಚರ್ಯಂ ಉತ್ಪಾತ ಭಯಕಾತರಾ ಹೇಳ್ತಾರೆ. ಆ ಎರಡೂ ಗಿಡಗಳ ಮಧ್ಯೆ ಈ ಕೂಸು ಬಂದ್ಬಿಟ್ಟಿದೆ, ವರಳನ ಸೆಳ್ಕೊಳ್ತಾ ಇದೆ. ಹೇಗಿದೆ? ಉಲೂಖಲಂ ವಿಕರ್ಷಂತಂ ಅಂತ. ಆ ಒರಳಿಗೆ ಕಟ್ಟಿದ ಹಗ್ಗವನ್ನ ಏನು ತನಗೆ ಕೈಲಾಗ್ತಾ ಇಲ್ಲ, ಹಾಗೆ ಸೆಳೆಯುವಂತೆ ಸೆಳಿತಾ ಇದ್ದಾನೆ. ಅವ್ರಿಗೆ ಅರ್ಥ ಆಗ್ತಾ ಇಲ್ಲ, ಇವನು ಎಲ್ಲಿಂದ ಬಂದ, ಇಲ್ಲಿಗೆ ಯಾಕೆ ಬಂದ, ಈ ಒರಳ್ಯಾಕೆ ತಂದ, ಒರಳನ್ನು ಹೇಗೆ ಕದಲಿಸಿದ. ಬಾಲಾಹ ಊಚುಹು ಅನೇನ ಇತಿ ತೀರಶ್ಚೀನ ಮುಲೂಖಲಂ ವಿಕರ್ಷತ ಮಧ್ಯಗೇನ ಪುರುಷವು ಅಪಿ ಅಚಕ್ಷ್ಮಹಿ. ಇಲ್ಲಿ ಹೇಳುತ್ತಾ ಇದ್ದಾರೆ ಆ ಹೇಗೆ ಬಿತ್ತಿದು ಹೇಗೆ ಬಿತ್ತಿದು ಅಂದಾಗ ಪಕ್ಕದಲ್ಲಿರುವ ಹುಡುಗರು ಹೇಳ್ತಾ ಇದ್ದಾರಂತೆ, ಇವನೇ ಸೆಳ್ಕೊಂಡು ಹೋಗಿದ್ದು, ಒರಳನ್ನ ಸೆಳ್ಕೊಂಡು ಹೋಗಿದ್ದು. ಆ ಒರಳು ಇವನಿಂದಾಗೆ ಅಡ್ಡ ತಿರುಗಿ ಬಿದ್ದರೆ ಅಲ್ಲಿ ಇಬ್ಬರು ಮೇಲಕ್ಕೆ ಬಂದು ಇವನ ಕಡೆ ಏನೋ ಹೇಳಿ ಹೋದರು ಅಂತ ಕೂಡ ಹೇಳಿದರು. ಆದರೆ ನತೆ ತದುಕ್ತಂ ಜಗೃಹು ನ ಘಟೇ ತೈ ತಸ್ಯ ತತ್ ಬಾಲಸ್ಯ ಉತ್ಪಾಟನಂ ತರ್ವೋಹೋ ಕೇಚಿತ್ ಸಂದಿಗ್ಧ ಚೇತಸಃ. ಅವರೆಲ್ಲರೂ ಕೂಡ ಆ ಹುಡುಗರು ಹೇಳಿದ್ದನ್ನು ನಂಬಿಲ್ಲಂತೆ. ಯಾಕಂದ್ರೆ ಚಿಕ್ಕ ಹುಡುಗ ಅವನೀ ಒರಳನ್ನ ಅಡ್ಡ ಮಾಡಿ ನಂತರ ಸೆಳೆದು ಆ ಎರಡು ಗಿಡಗಳನ್ನು ಬೀಳ್ಹಾಕುವುದು ಎಂಬುದು ಸಾಧ್ಯ ಇಲ್ಲದ ಕೆಲಸ ಅಂತ ಅವರು ಅಂದುಕೊಳ್ತಾ ಇದ್ದಾರಂತೆ. ಇನ್ನ ಉಲೂಖಲಂ ವಿಕರ್ಷಂತಂ ದಾಮ್ನಾಬದ್ಧಂ ಸಮಾತ್ಮಜಂ ವಿರೋಪ್ಯನಂದ ಪ್ರಹಸದ್ ವದನ ವಿಮೋಚ. ಆ ಒರಳಿಗೆ ಕಟ್ಟಿ ಹಾಕಿದ್ದಾರೆ, ಬಿಡಿಸಿಕೊಳ್ಳಾರದೆ ಸೆಳಿತಾ ಇರುವಂತಹ ಮಗನನ್ನು ನೋಡಿ ನಗತ ನಂದ ಅವನನ್ನ ಬಿಡುಗಡೆ ಮಾಡಿದ. ಯಾರೋ ನಿನ್ನ ಕಟ್ಟಿ ಹಾಕಿದ್ದು ಈ ಒರಳಿಗೆ, ಪಾಪ ಅದು ಈ ಗಿಡಗಳ ಮಧ್ಯೆ ಯಾರು ತಂದು ಕಟ್ಟಿ ಹಾಕಿದ್ರು ನಿನ್ನ ಅಂತ ಹೇಳಿ ಬಿಡಿಸ್ತಾ ಇದ್ದಾರೆ. ಇನ್ನ ಗೋಪೀಭಿ ಸ್ತೋಭಿತ ಅನೃತ್ಯದ ಭಗವಾನ್ ಬಾಲವತ್ ಕ್ವಚಿತ್ ಉದ್ಗಾಯತಿ ಕ್ವಚಿತ್ ಮುಗ್ಧ ತದ್ವಶೋ ದಾರುಯಂತ್ರವತ್ ಬಿಭರ್ತಿ ಕ್ವಚಿದ್ ಅಜ್ಞಪ್ತ
ಪೀಠಕೋನ್ಮಾನ ಪಾದುಕಂ. ಬಾಹುಕ್ಷೇಪಂ ಚ ಕುರುತೆ ಶ್ವಾನಾಂ ಚ ಪ್ರೀತಿಮಾವಹ. ಇನ್ನ ಈ ಚಿಕ್ಕ ಹುಡುಗ ಕೃಷ್ಣ, ಆ ಚಿಕ್ಕ ಹುಡುಗ ಅಲ್ವಾ, ಎಲ್ಲ ಗೋಪಿಕಾಸ್ತ್ರೀಯರೆಲ್ಲರೂ ಬಂದು ಇವನು ಸುತ್ತು ಸೇರಿಕೊಂಡ್ಬಿಟ್ಟು ಎಲ್ಲ ಕೃಷ್ಣ ಆಡೋ ನೋಡೋಣ ಅಂದ್ರೆ ಅವ್ರು ಹೇಳಿದಂತೆ ಕುಣಿತಾ ಇದ್ದಾನಂತೆ, ತಕ 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 ಕುಣಿತಾ ಇದ್ದಾನಂತೆ. ಇನ್ನ ಕೆಲವೊಮ್ಮೆ ಎಲ್ಲಿ ಹಾಡು ಹೇಳು ಅಂದ್ರೆ ಗಟ್ಟಿಯಾಗಿ ಹಾಡು ಹೇಳತಾ ಇದ್ದ. ಉದ್ಗಾಯತೆ ಕ್ವಚಿತ್ ಮುಗ್ಧ ತದ್ವಶಃ ದಾರು ಯಂತ್ರವತು. ಹೇಗೆ ಒಂದು ಗೊಂಬೆ ವಶವಾಗಿ ಹೀಗ್ ಮಾಡು ಹಾಗೆ ಮಾಡು ಅಂತ ಹೇಳಿದ್ರೆ ಹೇಗೋ ಹಾಗೆ ಭಗವಂತ ಮಾಡ್ತಾ ಇದ್ದಾನಂತ, ಅವ್ರು ಹೇಳಿದಂತೆ ಮಾಡ್ತಾ ಇದ್ದಾನೆ. ಬಿವರ್ತೆ ಕ್ವಚಿದ ಆಜ್ಞಪ್ತಃ ಪೀಠಕೋನ್ಮಾನ ಪಾದುಕಂ. ಇನ್ನೊಂದು ಹೇಳ್ತಾ ಇದ್ದಾರೆ ಅವರೆಲ್ಲ ಕೂಡ ಹೇಳಿದ ಕೂಡಲೇ, ಏ ಇದು ಹಿಡ್ಕೋ ಅದು ಹಿಡ್ಕೋ ಅಂದ್ರೆ ಆ ಏನ್ ಹಿಡ್ಕೋ ಅಂದ್ರೆ ತಲೆಮಾರಿ ಇಟ್ಟುಕೊಂಡು ಹೀಗೆ ನಿಂತ್ಕೊಂಡು ಬರ್ತಾ ಇರೋದು ಎಲ್ಲ ಮಾಡುತ್ತಾ ಇದ್ದಾರೆ. ಇನ್ನ ಅವರು ಎಲ್ಲಿ ಒಂದ್ಸಲ ನಮಸ್ಕಾರ ಮಾಡು ಕೈ ತಿರುಗಿಸು ಅಂದ್ರೆ ಕೈ ಹೀಗಂಬೋದು ಹಾಗಂಬೋದು. ಚಿಕ್ಕ ಹುಡುಗ ಬಾಹುಕ್ಷೇಪಂತ ಕುರುತೆ ಶ್ವಾನಾಂತ ಪ್ರೀತಿ ಮಾವಹಂ. ತಮ್ಮ ಎಲ್ಲರೂ ಈ ಚಿಕ್ಕ ಹುಡುಗರನ್ನ ಏ ನಮಸ್ಕಾರ ಮಾಡೋ ಚಪ್ಪಾಳು ತಟ್ಟೋ ಅಂತ ಹೇಳಿದ್ರೆ ಚಪ್ಪಾಳು ತರ್ತಾ ಇರ್ತಾರಲ್ಲ ಆ ತರ ಕೃಷ್ಣ ಮಾಡುತ್ತಾ ಇದ್ದಾನಂತೆ. ತನ್ನವರಿಗೆ ಸಂತೋಷ ಕೊಡಲಿಕ್ಕಾಗಿ ದರ್ಶಯನ್ ತದ್ವಿಧಾನ್ ಲೋಕ ಆತ್ಮನು ಭಕ್ತವಶ್ಯತಾಂ ವ್ರಜಶ್ಚ ಯದ್ವಾಹಯನ್ ಹರ್ಷಂ ಭಗವಾನ್ ಬಾಲಚೇಷ್ಟತೈ. ತಾನು ಲೋಕಕ್ಕೆ ಸಂತೋಷವನ್ನು ಕೊಡ್ತಾ ನಾನು ಭಕ್ತರ ವಶ ಎಂಬುದನ್ನು ತೋರಿಸಿಕೊಡ್ತಾ ಇದ್ದಾನಂತೆ. ದೇವತೆಗಳೆಲ್ಲ ನೋಡುತ್ತಾರೆ, ಅಯ್ಯ ನೀನು ಹೇಳಿದಂತೆ ಎಲ್ಲರೂ ಕುಣಿತಾರೆ, ನೀನು ಇವ್ರು ಹೇಳಿದಂತೆ ಕುಣಿತೀಯಲ್ಲ. ಅವಾಗ ಕೃಷ್ಣ ಅಂತಾನೆ, ಸರಿಯಾಗಿ ನೋಡ್ರಿ, ಏನದು ಅವರು ಹೇಳಿದಂತೆ ನಾನು ಕುಣಿಯೋದಲ್ಲ, ನಾನೇ ಅವರೊಳಗಿದ್ದು ಹೀಗ್ ಮಾಡಿ ಅಂತ ಅವರನ್ನ ಕುಣಿಸಿ ಅದಕ್ಕೆ ತಕ್ಕಂತೆ ಇನ್ನೊಂದು ರೂಪದಿಂದ ನಾನು ಕುಣಿತಾ ಇದ್ದೀನಿ. ನನ್ನನ್ನ ಕುಣಿಸೋರು ಯಾರೂ ಇಲ್ಲ, ನಾನೇ ಎಲ್ಲರನ್ನ ಕುಣಿಸುವವ ಅಂತ ಕೃಷ್ಣ ಹೇಳತಾ ಇದ್ದಾರೆ. ಗೋಪವೃದ್ಧ ಮಹೋತ್ಪಾತಾನ್ ಅನುಭೂಯ ಬೃಹದ್ವನೆ ನಂದಾದಯ ಸಮಾಗಮ್ಯ ವ್ರಜ ಕಾರ್ಯಂ ಆಮಂತ್ರಯನ್. ಇನ್ನ ಗೋಪ ವೃದ್ಧರೆಲ್ಲರೂ ಸೇರತಾ ಇದ್ದಾರೆ, ನಂದಾದಿಗಳೆಲ್ಲರೂ ಕೂಡ. ನೀನು ಎಲ್ಲ ಕೆಲಸ ಇದೆ ಬನ್ನಿ ಅಂತ ಎಲ್ಲರನ್ನ ಕರೆದಿದ್ದಾರಂತೆ. ಯಾಕೆ ಅಂದ್ರೆ ಈ ಮಹೋತ್ಪಾತಗಳು ನಾನಾ ತೊಂದರೆಗಳನ್ನ ಅನುಭವಿಸಿ ಅಲ್ಲಿಗೆ ಬಂದು ಎಲ್ಲರೂ ಕೂಡತಾ ಇದ್ದಾರೆ, ಏನು ಮಾಡೋಣ. ತತ್ರ ಉಪಾನಂದ ನಾಮಾಹ ಗೋಪೋ ಜ್ಞಾನ ವಯೋಧಿಕ ದೇಶ ಕಾಲಾರ್ಥ ತತ್ವಜ್ಞ ಪ್ರಿಯಕೃತ ರಾಮಕೃಷ್ಣಯೋ. ಅದರಲ್ಲಿ ಉಪನಂದ ಅಂತ ಒಬ್ಬ ಗೋಪ, ಒಳ್ಳೆ ವಯಸ್ಸಿನಲ್ಲಿ ವೃದ್ಧ, ಜ್ಞಾನದಲ್ಲೂ ವೃದ್ಧ, ದೇಶ ಕಾಲ ಅರ್ಥ ತತ್ವಜ್ಞನಂತೆ. ಅಂದ್ರೆ ಯಾವ ದೇಶ ಕಾಲಗಳನ್ನ ತಿಳ್ಕೊಂಡವರು ಅಂದ್ರೆ ಅರ್ಥ ಏನು ಅಂತಂದ್ರು. ಅಂದರೆ ತಮಗೆ ಗೊತ್ತಿದ್ದ ಆಚಾರ, ತಮಗೆ ಗೊತ್ತಿದ್ದ ವಿಷಯಗಳನ್ನ ಹಾಗೇ ಹಿಡ್ಕೊಂಡು ನಮ್ಮ ಪ್ರಾಣ ಹೋದರೂ ಪರವಾಗಿಲ್ಲ, ಇನ್ನೊಬ್ಬರ ಪ್ರಾಣ ಹೋದರೂ ಪರವಾಗಿಲ್ಲ, ಹೀಗೇ ಮಾಡಬೇಕು ಅಂತ ಅನ್ನೋರಲ್ಲ. ಹೇಗೆ ದೇಶ ಕಾಲೋಚಿತ ಧರ್ಮ ಕರ್ಮಾಸಕ್ತರು ಅಂತ ಹೇಳ್ತಾರೆ. ಒಟ್ಟಾರೆ ಎಲ್ಲರೂ ಸಂತೋಷ ಇರಬೇಕು, ಭಗವಂತನ ಪ್ರೀತಿಯಾಗಿರಬೇಕು, ಶಾಸ್ತ್ರ ಬಿಟ್ಟಿರಬಾರದು, ಅಮೆಂಡ್ಮೆಂಟ್ಸ್ ಕೊಡ್ತಾ ಇರುತ್ತಾರೆ. ಹೀಗದ ಹೀಗ್ ಮಾಡಿ, ಹೀಗಿದೆಯಾ ಹೀಗ್ ಮಾಡಿ ಅಂತ ಎಲ್ಲರನ್ನ ಸರಿ ಮಾಡುತ್ತಾ ಇರುತ್ತಾರೆ. ಅಂಥವರನ್ನ ದೇಶ ಕಾಲಾರ್ಥ ತತ್ವಜ್ಞರು ಅಂತಾರೆ. ಪ್ರಿಯಕೃತ ರಾಮಕೃಷ್ಣ ಯೋಹೋ. ರಾಮ ಅಂದ್ರೆ ಬಲರಾಮನಿಗೆ ಕೃಷ್ಣನಿಗೆ ಬಹಳ ಬೇಕಾದ ವ್ಯಕ್ತಿ, ಅವರಂದ್ರೆ ತುಂಬಾ ಅಭಿಮಾನ ಪಡುವ ವ್ಯಕ್ತಿ. ಆತ ಹೇಳತಾ ಇದ್ದಾನೆ, ಉತ್ಥಾತವ್ಯಂ ಇತೋ ಅಸ್ಮಾಭಿ ಗೋಕುಲಶ್ಚ ಹಿತೈಷಿಭಿ
ಆಯಾಂ ತತ್ರ ಮಹೋತ್ಪಾತಾಹ ಪ್ರಜಾನಾಂ ನಾಶಹೇತವಃ. ನಾವಿಲ್ಲಿಂದ ಬೇಗ ಜಾಗ ಖಾಲಿ ಮಾಡಬೇಕು. ಯಾಕೆ ಗೋಕುಲದ ಹಿತವನ್ನು ನಾವು ಬಯಸೋದಾದರೆ ನಾವಿಲ್ಲಿರಬಾರದು. ಇಲ್ಲಿ ತುಂಬಾ ಮಹಾ ಉತ್ಪಾತಗಳು ಬರಲಿಕ್ಕಿವೆ, ಪ್ರಜೆಗಳು ನಾಶ ಆಗ್ತಾರೆ, ಹೊರಡೋಣ. ಏನು ಉತ್ಪಾತ ಬಂತಪ್ಪ ಅಂತ ದೊಡ್ಡದು ಏನಾಗಿದೆ ಇಲ್ಲಿ? ನಾವು ಜಾಗವೇ ಬಿಟ್ಟು ಹೊರಡಬೇಕಾದ ಏನಾಗಿದೆ ಹೇಳ್ತಾ ಇದ್ದಾರೆ. ಮುಕ್ತ ಕಥಂಚಿತ್ ರಾಕ್ಷಸ್ಯ ಬಾಲಜ್ಞ ಬಾಲಕೋಶ್ಯಸವು. ಚಿಕ್ಕ ಹುಡುಗ ಇವರನ್ನ ಕೊಲ್ಲಕ್ಕೆ ರಾಕ್ಷಸಿಯೇ ಬಂದ್ಬಿಟ್ಲು. ಅವಳಿಂದ ಹೇಗೋ ಒಂದಾಗಿ ಪಾಪ ಹುಡುಗ ಪಾರಾದ. ಇನ್ನ ಹರೇರ್ ಅನುಗ್ರಹ ಅಥ ನೂ ನಮ್ಮ ಅನಷ್ಟೋಪರಿ ಆಪದದು. ಇನ್ನು ಹೇಳ್ತಾ ಇದ್ದಾರೆ, ದೇವರ ಶ್ರೀಹರಿಯ ಅನುಗ್ರಹದಿಂದ ಆ ಗಾಡಿ ಕಳೆಗೆ ಬಿದ್ದು ಇವನೇನು ಆಗ್ಲಿಲ್ಲ, ಶಕಟಾಸುರನ ಸಂಹಾರ ಮಾಡಿದ್ದು. ಇನ್ನ ಚಕ್ರವಾಕೇನ ನೀತೋಯಂ ದೈತ್ಯೇನ ವಿಷ ವಿಯದುಹ್ಯತ ಶಿಲಾಯಾಂ ಪತಿತಸ್ತತ್ರ ಪರಿಕ್ರಾತಃ ಸುರೇಶ್ವರೈಹಿ. ಆ ಸುಂಟರಗಾಡಿ ರೂಪದಲ್ಲಿ ಯಾರು ಬಂದಿದ್ನಲ್ಲ, ತೃಣಾವರ್ತ. ತೃಣಾವರ್ತ ಈ ಹುಡುಗನನ್ನ ಹೊತ್ತುಕೊಂಡು ಹೋಗಿದ್ರು ಕೂಡ ದೇವತೆಗಳೆಲ್ಲ ಸೇರಿಕೊಂಡು ಅವನನ್ನ ಕಳೆ ಹಾಕಿ ಕೊಂದು ಈ ಹುಡುಗನ್ನ ರಕ್ಷಣೆ ಮಾಡಿದ್ರು. ಎನ್ನ ಮ್ರಿಯೇತ ದ್ರಮಯೋರಂತರಂ ಪ್ರಪ್ತ ಬಾಲಕ ಅಸೌ ಅನ್ಯತಮೋ ವಾಪಿ ತಚ್ಚಾಪಿ ಅಚ್ಯುತ ರಕ್ಷಣಂ. ಹೇಳ್ತಾ ಇದ್ದಾರೆ, ಆ ಎರಡು ಗಿಡಗಳ ಮಧ್ಯೆ ಹುಡುಗ ಹೋಗಿ ಗಿಡಗಳು ಬಿದ್ದರೂ ಹುಡುಗ ಸಾಯದೆ ಬದುಕೋದು ಎಂಬುದು ಇನ್ಯಾವುದೋ ಅಲ್ಲ, ಕೇವಲ ಅಚ್ಯುತ ಶ್ರೀಹರಿಯ ರಕ್ಷಣೆಯಿಂದ ಈ ಹುಡುಗ ಬದುಕಿದ್ದಾನೆ. ಇವನೇ ಅಚ್ಯುತ ಎಂಬುದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇನ್ನ ಯಾವತ್ ಔತ್ಪಾತಿಕೋ ಅರಿಷ್ಟ ವ್ರಜಂ ನಾಭಿಭವೇದಿತ ತಾವತ್ ಬಾಲಾನ್ ಉಪಾದಾಯ ಯಾಶ್ಯಾಮೋ ದೈವ ಸಾನುಗಾಹ. ಇನ್ನ ಬೇರೆ ಬೇರೆ ಯಾವುದೋ ಅರಿಷ್ಟ ನಮ್ಮ ಈ ಗೋಕುಲಕ್ಕೆ ಬಂದು ಎಲ್ಲರನ್ನ ಕೊಂದು ಹಾಕಲಿಕ್ಕೆ ಮೊದಲೇ ನಾವು ಈ ಹುಡುಗರನ್ನು ಕಲ್ಕೊಂಡು ಬೇರೆ ಕಡೆಗೆ ಹೊರಟು ಹೋಗೋಣ. ಎಲ್ಲಿಗೆ ಹೋಗೋಣ ಅಂತ ಹೇಳ್ತಾರೆ, ವನಂ ವೃಂದಾವನಂ ನಾಮ ಪಶವ್ಯಂ ನವಕಾನನಂ ಗೋಪ ಗೋಪಿ ಗವಾಂ ಸೇವ್ಯಂ ಪುಣ್ಯಾದ್ರಿ ತೃಣವೀರುಧಂ. ಇಲ್ಲಿಂದ ವೃಂದಾವನ ಅಂತ ಅಲ್ಲಿಗೆ ಹೋಗೋಣ. ಪಶವ್ಯಂ ನವಕಾರಣಂ, ಪಶುಗಳಿಗೆ ಆಶ್ರಯವಾದಂಥ ಹೊಸ ವನ ಅದು, ಕಾಡು. ಅದರಲ್ಲಿ ಗೋಪರು ಗೋಪಿಯರು ಆಕಳುಗಳು ಎಲ್ಲರೂ ಚೆನ್ನಾಗಿರಬಹುದು, ಒಳ್ಳೆ ಪುಣ್ಯಕರವಾದ ಬೆಟ್ಟಗಳೆಲ್ಲ ಅಲ್ಲಿವೆ. ಯಾವುದು? ವೃಂದಾವನ. ಯಾವ ಬೆಟ್ಟ ಇಟ್ಟು? ಗೋವರ್ಧನಾದಿ ಬೆಟ್ಟಗಳೆಲ್ಲ ಇದ್ದು ಅಂತ ಹೇಳ್ತಾ ಇದ್ದ. ಇನ್ನ ತತ್ರ ತತ್ರ ದೈವ ಯಾಶ್ಯಾಮಃ ಶಕಟಾನ್ ಯುಂಧ್ವಂ ಮಾಚಿರಮ್ಮ ಗೋಧನಾನ್ಯಗ್ರತೋ ಯಾಂತು ಭವತಾನ್ ಎದಿರೋಚತೆ. ಅದರಿಂದ ಎಲ್ಲರೂ ಕೂಡ ಇವತ್ತೇ ಅದ್ದೈವ ಇವತ್ತೇ ಹೊರಟೋಗೋಣ, ಸುಮ್ಮನೆ ತಡ ಮಾಡೋದು ಬೇಡ. ಅದಕ್ಕೆ ಏನು ಮಾಡೋಣ? ಮೊದಲು ಎಲ್ಲರೂ ಬಂಡಿಗಳನ್ನು ಕಟ್ಟ್ರಿ, ಆಕಳುಗಳು ಮುಂದೆ ಹೋಗ್ಲಿ, ಅದರ ಹಿಂದೆ ಬಂಡಿಗಳೆಲ್ಲ ಎತ್ತಿನ ಬಂಡಿಗಳು ಹೋಗ್ಲಿ, ಅದರೊಳಗೆ ಮುದುಕರು ಯಾರ್ಯಾರು ತುಂಬಾ ಚಿಕ್ಕ ಹುಡುಗರಿದ್ದಾರೋ ಏರ್ಲಿ, ಯಾರು ನಡ್ಕೊಂಡು ಹೋಗ್ಲಿಕ್ಕಾಗುತ್ತೆ ಅವರೆಲ್ಲ ಹಿಂದಕ್ಕೆ ಬರಲಿ, ಎಲ್ಲರೂ ಸೇರಿ ಹೊರಟು ಹೋಗೋಣ. ಅವಾಗ ತಚ್ಛೃತ್ವ ಏಕಧಿಯ ಗೋಪಾಸ್ವರ್ವೇ ನಂದ ಪುರೋಗಮಾಹ ಉಪನಂದ ವಚೋ ರಾಜನ್ ಪ್ರತಿನಂದ ಗೃಹಾನ್ಯಯು. ಅವಾಗ ಅದನ್ನು ಕೇಳಿ ನಂದಾದಿಗಳು ಎಲ್ಲರೂ ಕೂಡ ಏಕಗ್ರೀವವಾಗಿ ಅದನ್ನು ಅಂಗೀಕಾರ ಮಾಡಿ ಹೊರಡೋಣ ಅಂತ ಮನೆಗಳಿಗೆ ಹೋದರಂತೆ. ಸರಿತೀರಗತಂ ಕೃಷ್ಣಂ ಭಗ್ನಾರ್ಜುನ ಮದಹ್ವಯನ್ ರಾಮಂಚ ರೋಹಿಣೀ ದೇವಿ ಕ್ರೀಡಂತೌ ಬಾಲಕೈರ್ಭೃಶಂ.
ನೋಪೇಯಾತಾಂ ಯದಾ ಹೂತೌ ಕ್ರೀಡಾ ಸಂಗೇನ ಪುತ್ರಕೌ ಯಶೋದಾಂ ಪ್ರೇಷಯಾಮಾಸ ರೋಹಿಣಿ ಪುತ್ರವತ್ಸಲ. ಎಲ್ಲರೂ ಕೂಡ ಹೊರಡೋಣ ಅಂತ ಹೇಳಿದ್ರು. ಆದ ಮೇಲೆ ಕೃಷ್ಣ ನದಿ ಹತ್ರ ಅಂದ್ರೆ ನೀರಿನ ಹತ್ರ ಹೋಗಿದ್ದ, ಆ ಗಿಡಗಳ ಮಧ್ಯದಿಂದ ಅಲ್ಲಿಗೆ ಹೋಗಿದ್ದ ಕೃಷ್ಣ ಅವನನ್ನ ಕರೀಲಿಕ್ಕೆ ಹೋದ್ಲು, ರಾಮನನ್ನು ಕೂಡ ಕರೀಲಿಕ್ಕೆ ಹೋದ್ಲಂತೆ ರೋಹಿಣಿ ದೇವಿ. ರೋಹಿಣಿ ದೇವಿ ಎಷ್ಟು ಕರೆದರೂ ಕೂಡ ಆ ಇಬ್ಬರು ಹುಡುಗರು ಬರಲಿಲ್ಲ. ಯಾಕೆ? ಕ್ರೀಡಾ ಸಂಗೇನ ಆಟ ಆಡ್ತಾ ಇದ್ದಾರೆ, ಏನು ಕರೆದರೂ ಬರ್ತಾ ಇಲ್ಲ. ಅವಾಗೆ ಯಶೋಧ ರೋಹಿಣಿ ದೇವಿ, ಅಮ್ಮ ನಾನು ಕರೆದ್ರೆ ಈ ಮಕ್ಕಳು ಬರ್ತಾ ಇಲ್ಲ, ನೀನು ಹೋಗಿ ಕರ್ಕೊಂಡು ಬಾ ಅಂತ ಯಶೋಧ ದೇವಿಯನ್ನ ಕಳಿಸ್ತಾ ಇದ್ದಾರೆ. ಕ್ರೀಡಂತಂ ಸ್ವಸುತಂ ಬಾಲಕೈ ಬಾಲೈಹಿ ಅತಿವೇಲಂ ಸಹಗ್ರಜಂ ಯಶೋಧ ಅಜೋಹವೀತ್ ವೀಕ್ಷ ಪುತ್ರ ಸ್ನೇಹ ಸ್ನುತಸ್ತನಿ. ಆ ತನ್ನ ಮಗ ಯಾರು? ಕೃಷ್ಣ. ರಾಮನ ಜೊತೆಗೆ ಸೇರಿಕೊಂಡು ಅತಿವೇಲಂ ಕ್ರೀಡಂತಂ, ಏನ್ ಜೋರಾಗಿ ಆಟ ಆಡ್ತಾನೆ, ಹಾಗೆ ಕುಣಿತಾನೆ, ಹೀಗೆ ಕುಣಿತಾನೆ, ಹಾಗೆ ಬರ್ತಾನೆ, ಹೀಗೆ ಬರ್ತಾನೆ, ಎಲ್ಲ ಮಾಡ್ತಾ ಇದ್ದಾನಂತೆ. ಅದು ನೋಡಿ ಆ ಮಗು ಬೆಳಿಗ್ಗಿಂದ ಏನೂ ಇಲ್ಲ, ಬರೇ ಒಣ ಹೊಟ್ಟಿ ತುಂಬ ತಿರುಗಾಡ್ತಾ ಇದ್ದಾನೆ ಅಂತ ಹೇಳಿ ಅವನ ಮೇಲೆ ತುಂಬಾ ಸ್ನೇಹದಿಂದ ಆಕೆಯ ಸ್ತನದಲ್ಲಿ ಹಾಲು ಬರ್ತಾ ಇದೆ ಕರೀತಾ ಇದ್ದಾಳಂತೆ. ಕೃಷ್ಣ ಕೃಷ್ಣ ಅರವಿಂದಾಕ್ಷ ಏ ಹಿತಾತ ಸ್ತನಂ ಪಿಬ. ಇಲ್ಲೇ ಕೃಷ್ಣ ಬಾರೋ, ಹಾಲು ಕುಡಿ ಬಾರೋ. ಅಲಂ ವಿಹಾರೈಹಿ ಕ್ಷಾಂತ ತದ್ ಭವಾನ್ ಭಕ್ತಮರ್ಹತಿ. ಸಾಕು ಆಟಾಡಿದ್ದು ನೋಡು, ಮುಖ ಎಲ್ಲ ಹೇಗೆ ಸುಸ್ತಾಗಿದೆ, ಬಾ ಹಾಲು ಕುಡಿ ಬಾ. ಹೇ ರಾಮ ಆಗಚ್ಚ ತಾತ ಆಶು ಸಾನುಗ ಕುಲನಂದನ. ಹೇ ರಾಮಚ, ಹೇ ಬಲರಾಮ, ಬೇಗ ಬಾರೋ. ನೀನೆಂತವ ಕುಲನಂದನ ಅಂದ್ರೆ ಬಲರಾಮ ಹೆಜ್ಜೆ ಇಟ್ನ, ಎಲ್ಲೆಲ್ಲಿದ್ದವರು ಒಂದು ಕಡೆ ಸೇರ್ಬೇಕು, ಎಲ್ಲರನ್ನ ಕಟ್ಟಿ ಹಾಕಿ ನಡೆಸುವಂತಹ ಒಳ್ಳೆ ಸೇನಾನಿ ಯಾರಯ್ಯ ಅಂದ್ರೆ ಬಲರಾಮ. ನಮ್ಮ ದೇಹದಲ್ಲೂ ಕೂಡ ಅಲ್ಲಿ ಅಲ್ಲಿ ಇಲ್ಲಿ ಇಲ್ಲಿ ದಿಕ್ಕಾಪಾಲ ಇರುವಂಥ ಇಂದ್ರಿಯಗಳನ್ನ ಏಕತ್ರ ಅಂದ್ರೆ ಸಮೂಹವಾಗಿ ನಡೆಸುವಂಥ ಅಪರೂಪದ ಶಕ್ತಿ ಬಲರಾಮ. ಶೇಷದೇವರೇ ನಮ್ಮ ಶರೀರದಲ್ಲಿದ್ದಾರೆ. ಅದಕ್ಕೆ ಪ್ರಾತರೇವ ಕೃತಾಹಾರ ಕ್ರೀಡಾ ಶಾಂತೋಸಿ ಪುತ್ರಕ. ಬೆಳಿಗ್ಗೆ ಚೂರು ತಿಂದು ಹೋಗಿದ್ದವರು ಆಟ ಆಡಿ ಆಡಿ ಸುಸ್ತಾಗಿದ್ರಪ್ಪ. ಪ್ರತೀಕ್ಷತೆ ತ್ವಾಂ ದಾಚಾರ್ಹ ಭಕ್ಷ್ಯಮಾಣೋ ರಜಾಧಿಪ ಏಕ್ಯಾವಯೋ ಪ್ರಿಯಂಧೇಹಿ ಸ್ವಗೃಹಾನ್ಯಾತ ಬಾಲಕ. ಹೇಳ್ತಾ ಇದ್ದಾರೆ, ಅಲ್ಲ ನಿಮ್ಮಪ್ಪ ಊಟ ಮಾಡುವನು ನೀವು ಬಂದಿಲ್ಲ ಅಂತ ಕಾದುಕೊಂಡಿದ್ದಾನೆ. ರಜಾಧಿಪ ಈ ಗೋಕುಲಕ್ಕೆ ನಾಯಕ, ಊಟ ಮಾಡದೆ ನಿಮಗಾಗಿ ಕಾದುಕೊಂಡಿದ್ದಾನೋ, ಆದ್ದರಿಂದ ಬೇಗ ಬಂದ್ರಪ್ಪ ನಮಗೆ ಸಂತೋಷ ಕೊಡ್ರೋ ಅಂತ ಹೇಳಿ ಇನ್ನ ಇವರು ಬರಬೇಕಾದ್ರೆ ಮಿಕ್ಕವ್ರು ಹೋಗ್ಬೇಕಲ್ಲ, ಆ ಹುಡುಗ ಇರೋಪ ಅಂತ ಇವ್ರು ಬರೆಯಲ್ಲ. ಅದಕ್ಕಿಂತ ಆ ಹುಡುಗರನ್ನ ಯಾತ ಬಾಲಕಾಹ, ಅಯ್ಯ ಹುಡುಗರೇ ನೀವೆಲ್ಲ ನಿಮ್ಮ ಮನೆಗಳಿಗೆ ಹೋಗ್ರೆ. ಇನ್ನ ಅವತ್ತು ಕೃಷ್ಣನ ಹುಟ್ಟು ಹಬ್ಬ, ಅಂದ್ರೆ ಜನ್ಮ ನಕ್ಷತ್ರ ಇರುವ ದಿವಸ. ಜನ್ಮರ್ಕ್ಷಂ ತ್ಯಜ್ಯ ಭವಿತ ವಿಪ್ರೇಭ್ಯೋ ದೇಹಿ ಗಾಶುಚಿ ಧೂಲಿ ಧೂಸರಿ ಅಂಗಸ್ತ್ವಂ ತಾತ ಮಜ್ಜನ ಮಾವಹ. ಇಲ್ಲ ಇವತ್ತು ನಿನ್ನ ಜನ್ಮ ನಕ್ಷತ್ರ ಇದೆಯೋ, ಬೇಗ ಬಾಪ್ಪ, ನೀನು ವಿಶೇಷವಾಗಿ ಸ್ನಾನ ಮಾಡಿ ಬ್ರಾಹ್ಮಣರಿಗೆ ಆಕಳು ದಾನ ಮಾಡಬೇಕು. ಅಷ್ಟೇ ಅಲ್ಲ, ನೋಡಿ ಹೇಗಿದೆಯೋ, ಮೈ ತುಂಬ ಧೂಳಿ ಮಚ್ಚಿಕೊಂಡಿದೀಯ, ಆದ್ದರಿಂದ ಸ್ನಾನ ಮಾಡಬ. ಪಶ್ಯ ಪಶ್ಯ ವಯಸ್ಯಾಂಸ್ತೆ ಮಾತ್ರ ಮೃಷ್ಟಾನ್ ಸ್ವಲಂಕೃತ. ನೋಡು ನೋಡು, ಮಿಕ್ಕವರೆಲ್ಲ ಕೂಡ ಅವರವರಿಗೆ ಅವರಮ್ಮ ಕರ್ಕೊಂಡು ಹೋಗಿ ಸ್ನಾನಗಳು ಮಾಡಿಸಿ ಅಲಂಕಾರ ಮಾಡಿ ಹೇಗಿದ್ದಾರೆ ನೋಡು, ನೀ ನೋಡು ಹೆಂಗ ಆಡ್ತಿದ್ಯೋ. ತ್ವಂಚ ಸ್ನಾತ ಕೃತ ಹಾರ ವಿಹರಸ್ವ ಸ್ವಲಂಕೃತ. ನೀನು ಸ್ನಾನ ಮಾಡಿ ಸ್ವಲ್ಪ ಊಟ ಮಾಡಿ ಏನ್ ಬೇಕಾದ್ರೂ ಆಡ ಬಾಬಾ. ಹೀಗೆ ಯಶೋಧಾದೇವಿ ಕರೆದ್ಲು, ಅಂದ್ರೆ ಆಕೆ ಕರೆದದ್ದು ಶಬ್ದ ಶಬ್ದ ಹಾಗೇ ಹಾಕ್ತಾ ಇದ್ದಾರೆ. ಇತ್ತಂ ಯಶೋಧ ತಮಶೇಷ ಶೇಖರಂ ಮತ್ವಾಶುತಂ ಸ್ನೇಹ ನಿಬದ್ಧ ಧೀರನೃಪ ಹಸ್ತೇ ಗೃಹೀತ್ವಾ ಸಹರಾಮಚ್ಯುತಂ ನೀತ್ವಾ ಸ್ವವಾಟಂ
ಕೃತವತ್ತಧೋದಯಂ. ಹೀಗೆ ಹೇಳಿ ಆ ಸ್ನೇಹದಿಂದ ಆ ಇಬ್ಬರನ್ನ ಕೈಯಲ್ಲಿ ಹಿಡ್ಕೊಂಡು ತಮ್ಮ ಮನೆಗೆ ಕರ್ಕೊಂಡು ಬಂದಂತೆ. ಬಂದ ಮೇಲೆ ಅವರಿಗೆ ವಿಶೇಷವಾಗಿ ಸ್ನಾನ ಮಾಡಿಸಿ, ಹಾಲು ಕುಡಿಸಿ, ಅಲಂಕಾರ ಮಾಡಿಸಿ, ಮತ್ತು ಆಡ್ರಪ್ಪ ಅಂತ ಕಳಿಸಿಕೊಡ್ತಾ ಇದ್ದಾರೆ. ಅಥನಂದ ಸಮಾಹೂಯ ಗೋಪಾನಿದಮ ಭಾಷತ ಸ್ವೋತೋ ವೃಂದಾವನಂ ವ್ಯಾಮಹ ಯತ್ತಾ ಭವತ ಮಾಚುರಂ. ಎಲ್ಲರನ್ನ ಕರೆದು ನಂದಗೋಪ ಹೇಳ್ತಾ ಇದ್ದಾನೆ, ನಾಳೆ ಎಲ್ಲರೂ ಇಲ್ಲಿಂದ ಹೊರಡ್ತಾ ಇದ್ದೇವೆ ವೃಂದಾವನಕ್ಕೆ. ಎಲ್ಲರೂ ಕೂಡ ನೀವು ನಿಮ್ಮ ನಿಮ್ಮ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಪ್ರಚುರತ್ವ ಏಕಧಿಯ ಗೋಪಾ ಸಾಧು ಸಾತ್ವಿಕ ವಾಜಿನ ವ್ರಜಾತ್ ಸ್ವಾನ್ ಸ್ವಾನ್ ಸಮಾಯುಜ್ಯ ಯಯೂ ರೂಢ ಪರಿಚ್ಛದಾಹ. ಎಲ್ಲ ಗೋಪರು ಕೂಡ ನಂದಗೋಪ ಹೇಳಿದ ಮಾತಿಗೆ ಹೌದು ಹೌದು ಸರಿ ಸರಿ ನಾಳೆ ಹೊರಡೋಣ ಅಂತ ತಮ್ಮ ತಮ್ಮ ಸಿದ್ಧತೆಯನ್ನೆಲ್ಲ ಮಾಡುತ್ತಾ ಇದ್ದಾರೆ. ಒಬ್ಬೊಬ್ಬರದು ಅವರವರ ಮನೆ ಅವರವರ ಸಾಮಾನು ಎಲ್ಲ ಹೊರಡಬೇಕಲ್ಲ, ಶಿಫ್ಟಿಂಗ್ ಅದು ಒಂದ ಊರೇ ಶಿಫ್ಟ್ ಆಗ್ತದೆ, ಮನೆ ಶಿಫ್ಟ್ ಆಗೋದಲ್ಲ. ಎಲ್ಲ ಟೋಟಲ್ ಹಳ್ಳಿ ಹಳ್ಳಿಯೇ ಮುಂದಕ್ಕೆ ಹೋಗ್ತಾ ಇದೆ. ಬಾಲಾನ್ ವೃದ್ಧಾನ್ ಬಾಲಾನ್ ಸ್ತ್ರೀಯೋ ರಾಜನ್ ಸರ್ವೋಪಸ್ಕರಣಾನಿ ಚ ಅನಸ್ವರಪ್ಯ ಗೋಪಾಲಾಹ ಯತ್ತಾಹ ಆತ್ತ ಶರಾಸನಾಹ. ಎಲ್ಲ ವೃದ್ಧರನ್ನ, ಚಿಕ್ಕ ಹುಡುಗರನ್ನ, ಸ್ತ್ರೀಯರನ್ನ ಆ ಬಂಡಿಗಳಲ್ಲಿ ಏರಿಸಿದ್ದಾರಂತೆ. ಎಲ್ಲ ಪದಾರ್ಥಗಳು ಆದ ಮೇಲೆ ಏನು ಪಾತ್ರೆ ಪಡುಗು ಇದೆ ಅವೆಲ್ಲವನ್ನು ಕೂಡ ಬಂಡಿಗಳಲ್ಲಿ ಕಟ್ಟಿದ್ದಾರೆ. ಇನ್ನ ಗೋಪಾಲರೆಲ್ಲರೂ ಒಬ್ಬರ ಇಬ್ಬರ 10 ಲಕ್ಷ ಆಕಳು, ಒಂದೊಂದಕ್ಕೆ 10-10 ಕರುಗಳು, ಎಷ್ಟಿರ್ಬೇಕ್ರಿ? 10 ಲಕ್ಷ ಇಂಟು 10 ಕೋಟಿಯ ಕೋಟಿ ಕರುಗಳು, ಅದಕ್ಕೆ ತಕ್ಕಂತ ಗೋಪಾಲರು 8 ಜನ ಇರಬೇಕು. ಅವರೆಲ್ಲರೂ ಅವರಿಗ ಒಬ್ಬರಿರ್ತಾರ ಗೋಪಾಲರು, ಅವರಿಗೆ ಹೆಣ್ಣಂದರು, ಅವರಿಗೆ 8 ಜನ ಮಕ್ಕಳು ಮೊಮ್ಮಕ್ಕಳು, ಎಲ್ಲ ಸೆಟಪ್ ಎಲ್ಲ ಹೋಗ್ತಾ ಇದೆ ಎಲ್ಲ ಹೇಳ್ತಾ ಇದ್ದಾರೆ. ಎಲ್ಲ ಅದರಲ್ಲಿ ಗೋಪಾಲರೆಲ್ಲರೂ ಕೂಡ ಬಾಣಬಿಲ್ಲುಗಳನ್ನು ಹಿಡ್ಕೊಂಡು ಹೊರಟಿದ್ದಾರೆ. ಯಾಕೆ? ಹೆಂಗಸರಿಗೆ ಆಕಳುಗಳಿಗೆ ರಕ್ಷಣೆ ಕೊಡಬೇಕು ಅಂತ ಅವರು ಹೊರಡ್ತಾ ಇದ್ದಾರೆ. ಇನ್ನ ಗೋಧನಾನಿ ಪುರಸ್ಕೃತ್ಯ ಶೃಂಗಾಣ್ಯ ಅಪುರ್ಯ ಸರ್ವತಃ ತೂರ್ಯ ಘೋಷೇ ನಮಃತ ಯಯುಹು ಸಪುರೋಹಿತಾಹ. ಇದು ನೋಡಿ ಹೇಳ್ತಾರೆ, ಒಳ್ಳೆ ವಾದ್ಯ ಗೀತಗಳಿಂದ ಹೊರಡ್ತಾ ಇದ್ದಾರೆ, ಮೆರವಣಿಗೆಯಿಂದ ಹೊರಡ್ತಾ ಇದ್ದಾರೆ. ಹೊರಡುವ ಕಾಲಕ್ಕೆ ಪುರೋಹಿತರನ್ನ ಮುಂದಿಟ್ಟುಕೊಂಡು ಹೋಗ್ತಾ ಇದ್ದಾರಂತೆ. ಪುರೋಹಿತರು ಇರಲೇಬೇಕು, ಇಲ್ಲದಿದ್ದರೆ ಯಾವ ಕಾರ್ಯವಿಲ್ಲ. ಗೋಪ್ಯ ರೂಢರಥಾ ನೃತ್ಯ ಕುಚ ಕುಂಕುಮ ಕಾಂತಯ ಕೃಷ್ಣ ಲೀಲಾ ಜಗಪ್ರೇತಾ ಸ್ನಿಗ್ಧಕಂಠ ಸುವಾಸಸ. ಮೊದಲೇ ಪಳ್ಳಿಯವರು ಹಳ್ಳಿಯವರು ಅವರು ಹಾಡು ದಾಸರು ಮಾಡುತ್ತಾರೆ. ಪಳ್ಳಿಯವರು ನಾವು ಆ ಮಥುರಾ ಪಟ್ಟಣದಲ್ಲಿ ಪಟ್ಟಣದ ಹುಡುಗಿಯರಂತೆ ನಮಗೆ ಶೃಂಗಾರ ಮಾಡಿಕೊಳ್ಳೋದು ಬರಲ್ಲ. ಅವರೆಲ್ಲರೂ ಪಟ್ಟಣ ಸೆಳೆದು ಬಿಟ್ಟಿದ್ದಾರೆ, ನಾವೆಲ್ಲಿ ಮೂಲೆ ಗುಂಪಾಗಿದ್ದೇವೆ ಅಂತ ಅವರು ಹಾಡು ಹೇಳ್ತಾರೆ. ಅವರೆಲ್ಲರೂ ಕೂಡ ಅವ್ರು ನೋಡಬೇಕಾ, ಅವರು ಹಾಕೊಳ್ಳುವಂತ ಹಳ್ಳಿಯಲ್ಲಿ ಗೋಲ್ಡರ್ ಹಾಕೊಳ್ಳುವ ವಸ್ತ್ರಗಳೆಲ್ಲ ಆ ವಸ್ತ್ರ ನಾನಾ ಬಣ್ಣದ್ದು, ಅದರೊಳಗೆ ಆ ಕನ್ನಡಿ ಎಲ್ಲ ಚಿಕ್ಕ 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 ಚಿಕ್ಕ, ನಮ್ಮಲ್ಲಿ ರಂಬಾಡಿಯರು ಅಂತ ಹೇಳ್ತಾರೆ, ಲಂಬಾಡಿಯವರು ಅಂತ. ಆ ಥರ ಎಲ್ಲರೂ ಹೊರಟಿದ್ದಾರೆ. ಅವರೆಲ್ಲರೂ ಕೂಡ ಹೇಗೆ ಅಂದ್ರೆ ಕೃಷ್ಣ ಲೀಲಾಹ ಜಗಪ್ರೀತಾಹ, ಒಳ್ಳೆ ಕಂಠದಿಂದ ಕೃಷ್ಣನ ಲೀಲೆಗಳನ್ನ ಗಾನ ಮಾಡುತ್ತಾ ಹೊರಡತಾ ಇದ್ದಾರೆ. ತಥಾ ಯಶೋದ ರೋಹಿಣ್ಯೌ ಏಕಂ ಶಕಟ ಮಾಸ್ತುತೆ ರೇಜದು ಕೃಷ್ಣ ರಾಮಾಭ್ಯಾಂ ತತ್ಕಥಾ ಶ್ರವಣೋತ್ಸುಕೆ. ಇನ್ನ ಅಲ್ಲಿ ನೋಡಬೇಕು ಹೋಗ್ತಾ ಇರೋದು ಹೇಗೆ ಅಂದ್ರೆ, ಮೊದಲು ಮೊದಲು ಈ ಆಕಳುಗಳನ್ನೆಲ್ಲ ಬಿಟ್ಟಿದ್ದಾರೆ, ಅದರ ಹಿಂದೆ ಗೋಪರೆಲ್ಲ ಅರ್ಧ ಜನ
ಆಕಳಗಳನ್ನ ಕಾಯ್ತಾ ಹೋಗ್ತಾ ಇದ್ದಾರೆ ಪಕ್ಕಕ್ಕೆ ಹೋಗದೆ. ಅದರ ಹಿಂದೆ ಈ ಗಾಡಿಗಳಲ್ಲಿ ಹೆಂಗಸರನ್ನ ಹುಡುಗರನ್ನ ಕರ್ಕೊಂಡು ಹೋಗೋ ಗಾಡಿಗಳು, ಆ ಗಾಡಿಗಳ ಹಿಂದೆ ನಡ್ಕೊಂಡು ಹೋಗುವಂತ ಹೆಂಗಸರು ಮತ್ತು ವಯಸ್ಸಿನಲ್ಲಿರುವ ನಡ್ಕೊಂಡು ಹೋಗುವ ಹೆಂಗಸರು, ಅವರ ಹಿಂದೆ ಮತ್ತು ಗೋಪಾಲಕರು ಎಲ್ಲ ಪಕಡ್ಬಂದಿಯಾಗಿ ಸೆಕ್ಯೂರಿಟಿಯಿಂದ ನೀಟಾಗಿ ಹೋಗ್ತಾ ಇದ್ದಾರೆ. ಆ ಹೋಗುವಾಗ ಅದರಲ್ಲಿ ಈ ಹಿಂದಿನ ಗೋಪಾಲಕರು, ಅವರಕ್ಕಿಂತ ಮುಂದೆ ಹೆಂಗಸರು, ಅವರಕ್ಕಿಂತ ಮುಂದೆ ಯಾವುದು ಈ ಗಾಡಿಗಳು ಹೋಗ್ತಾ ಇದೆಯಲ್ಲ, ಅದರಲ್ಲಿ ಒಂದು ಎತ್ತಿನ ಗಾಡಿಯಲ್ಲಿ ರೋಹಿಣಿ ದೇವಿ ಯಶೋಧಾದೇವಿ ಕೂತಿದ್ದಾರೆ. ಆ ಯಶೋಧ ರೋಹಿಣಿಯರ ಉಡಿಯಲ್ಲಿ ರಾಮಕೃಷ್ಣರು ಕೂತಿದ್ದಾರೆ. ಎಲ್ಲರೂ ಕೂಡ ನಡೀತಾ ಆ ರಾಮಕೃಷ್ಣರು ಮಾಡಿದ ಚೇಷ್ಟೆಯನ್ನೇ ಗಾನ ಮಾಡುತ್ತಾ ಹೋಗ್ತಾ ಇದ್ರೆ ಆ ಗಾನ ಕೇಳಲಿಕ್ಕೆ ಯಶೋಧ ರೋಹಿಣಿ ದೇವಿಯರು ಅವರಿಗೆ ಅಂದ್ರೆ ಹೇಗೆ ಹೋಗ್ತಾರೆ ಅಂದ್ರೆ, ನೀವು ಜಟಕ ಏರಿದ್ದೀರಾ ಹಳ್ಳಿಗಳಲ್ಲಿ, ಜಟಕ ಏರಿದ್ರೆ ನಡೆಸೋರು ಮುಂದಕ್ಕಿರ್ತಾರೆ, ಕೂತವರು ಹಿಂದಿನ ಮುಖ ಮಾಡಿಕೊಂಡು ಕೂತಿರ್ತಾರೆ. ಎತ್ತಿನ ಗಾಡಿಯಲ್ಲಿ ಕೂಡ ಹಾಗೆ ಕೂಡುತ್ತಾರೆ, ಪ್ರಾಯಶಃ ಹಿಂದಕ್ಕೆ ಮುಖ, ಮುಂದಿನವರು ಮುಂದಕ್ಕೆ ಮುಖ ಮಾಡಿ ಓಡಿಸ್ತಾರೆ. ಇಲ್ಲಿ ಯಶೋಧ ರೋಹಿಣಿ ದೇವಿ ಕೃಷ್ಣ ರಾಮರು ಹಿಂದಕ್ಕೆ ಮುಖ ಮಾಡಿದ್ದಾರೆ, ಗಾಡಿ ಮುಂದಕ್ಕೆ ಹೋಗ್ತಾ ಇದೆ, ಹಿಂದಿನವರಿಗೆ ಇವರು ಎದುರಿಗಿದ್ದಾರೆ, ಹಿಂದಿನವರಿಗೆ ಎದುರಿಗಿದ್ದಾರೆ. ಇವರೆಲ್ಲರೂ ಕೃಷ್ಣ ರಾಮರ ಕಥೆಯನ್ನ ಹೇಳುತ್ತಾ ಇದ್ರೆ ರಾಮಕೃಷ್ಣರಿಬ್ಬರು ಕಾಲಲ್ಲ ಆಡಿಸ್ತಾ ಕೂತ್ಕೊಂಡು ಕೇಳ್ತಾ ಇದ್ದಾರೆ. ಇನ್ನ ಮುಂದೆ ಹೇಳುತ್ತಾರೆ ಹೇಗಿತ್ತ ಹರಿವಂಶದಲ್ಲಿ ಹೇಳುತ್ತಾರೆ. ಇಲ್ಲಿ ಮೊದಲೇ ಬಿಸಿಲು, ಮೊದಲೇ ಬಿಸಿಲು, ಈ ದ್ವಾರಕಾನು ಅಷ್ಟೇ, ವೃಂದಾವನ ಅಷ್ಟೇ, ಮಥುರಾ ಅಷ್ಟೇ, ಗೋಕುಲವೂ ಅಷ್ಟೇ, ಎಲ್ಲಿ ನೋಡಿದ್ರು ಬಿಸಿಲು, ಧೂಳಿ ಧೂಳಿ ಜಾಸ್ತಿ ಬಿಸಿಲು. ಅಷ್ಟೇ ಅಲ್ಲ ಇನ್ನೊಂದೇನು ಗೊತ್ತಾ, ಎಲ್ಲಿ ನೋಡಿದ್ರು ಉಪ್ಪು ನೀರೆ, ಇಲ್ಲೂ ಅಷ್ಟೇ ಎಲ್ಲ ಉಪ್ಪು ನೀರೆ. ಆ ಸಿಹಿನೀರು ಅಂತ ಹಾಕುವುದೇ ಉಪ್ಪಾಗಿರುತ್ತೆ, ಇನ್ನು ಉಪ್ಪು ನೀರು ಹೇಗಿರಬೇಕು ಅಂತ ಹೌದ್ ತಾನೆ. ಅಲ್ಲಿ ಹೋದ್ರೆ ಆ ವೃಂದಾವನ ಕಡೆ ಹೋದ್ರೆ ಎಲ್ಲಿ ಬೋರ್ ನೋಡಿದ್ರು, ನಾವಲ್ಲಿ ಹೋದವಲ್ಲ ಎಲ್ಲಾದ್ರೂ ಹಿಡಿದು ನೀರು ಕುಡಿಯೋಣ ಅಂತ ಬೋರಲ್ಲಿ ನೀರೇನೋ ಭೀಕರವಾಗಿ ಬರ್ತಾ ಇದೆ, ಏ ನಿಲ್ಸಪ್ಪ ಅಂತ ಗಾಡಿಯವನು ಕೇಳಿದ್ರೆ ನೀವು ಕುಡಿಯೋ ನೀರು ಇಲ್ಲಿ ಬೋರುಗಳಲ್ಲಿ ಬರಲ್ಲ ಅಂದ. ಅದು ಖಾರೋ ಖಾರೋ ಅಂತ ಏನು ಖಾರವೋ ಅರ್ಥ ಆಗಲ್ಲ ಅವನಂತಾನೆ, ಅದು ಉಪ್ಪು ನೀರು ನೀವು ಕುಡಿಲಿಕ್ಕಾಗಲ್ಲ ಅಂತ ಹೇಳ್ತಾನ. ಅವನು ಸಿಹಿ ನೀರು ಬರುವ ಬೋರೇ ಇಲ್ಲ ಅಲ್ಲಿ ನೋಡಿ ಇಡೀ ಭೂಮಿಯಲ್ಲಿ. ಅಂಥ ಕಾಲಕ್ಕೆ ಮೇಲೆ ಸುಟ್ಟು ಹೋಗ್ತಾ ಇದೆ ತಲೆ, ಕಳೆದ ಕಾಲು ಸುಟ್ಟು ಹೋಗ್ತಾ ಇದೆ ಎಲ್ಲರಿಗೆ. ಹಳ್ಳಿಯವರು ಚಪ್ಪಲಿ ಹಾಕಲ್ಲ ಸಾಮಾನ್ಯ, ಈಗಲೂ ಹಳ್ಳಿಗಳಲ್ಲಿ ಚಪ್ಪಲಿ ಹಾಕಲ್ಲ, ಕಾಲಿಂದನೇ ಎಲ್ಲ ಹೊಲಗಳಿಗೆ ನಡ್ಕೊಂಡು ಹೋಗೋದಾಗ್ತಾ ಇರುತ್ತೆ. ಅಂಥ ಕಾಲಕ್ಕೆ ಸುಡುತ್ತಾ ಇದ್ರೆ ಅವಾಗ ಕೃಷ್ಣ ತಾನು ತನ್ನ ಕಥಾ ಗಾನ ಮಾಡುವವರಿಗೆ ಮೇಲೆ ಕಳೆದ ತಣ್ಣಗಾಗುವಂತೆ ಮಾಡಿದನಂತೆ. ಹೇಗೆ ಮುರಳಿ ಗಾನವನ್ನ ಮಾಡುತ್ತಾ ಕೃಷ್ಣ ಆ ಗಾನದಿಂದ ಅವರ ತಲೆಯೆಲ್ಲ ತಂಪಾಯಿತು, ಕಾಲು ತಂಪಾಯಿತಂತೆ. ಹೇಗೆ ವೃಂದಾವನ ಸೇರಿದ್ರು ಅವರಿಗೆ ಗೊತ್ತಿಲ್ಲ, ಬೇಗ ಹೋಗಿ ಸೇರ್ತಾ ಇದ್ದಾರೆ. ಇನ್ನ ವೃಂದಾವನಂ ಸಂಪ್ರವಿಶ್ಯ ಸರ್ವಕಾಲ ಸುಖಾವಹಂ ತತ್ರ ಚಕ್ರುಹು ವ್ರಜಾವಾಸಂ ಶಕಟೈಹಿ ಅರ್ಧ ಚಂದ್ರವತ್. ಚೆನ್ನಾಗಿ ವರ್ಣನೆ ಮಾಡುತ್ತಾರೆ. ಆ ವೃಂದಾವನಕ್ಕೆ ಹೋದ್ರಂತೆ, ಅಲ್ಲಿಗೆ ಹೋಗಿ ವೃಂದಾವನ ಎಂಥದ್ದು ಅಂದ್ರೆ ಈ ಕಾಲದಲ್ಲಿ ಸುಖ ಆ ಕಾಲದಲ್ಲಿ ಸುಖ ಅಲ್ಲ, ಎಲ್ಲಾ ಕಾಲದಲ್ಲೂ ಸುಖ ಕೊಡುವಂಥದ್ದು ವೃಂದಾವನ ಅಂದ್ರು. ಅದಕ್ಕೆ ನೋಡಿ ಅಲ್ಲಿ ಯಾರ ಬಾಯಿಯಿಂದ ಕೇಳಿದರೂ ಕೂಡ ಏ ವ್ರಜ ಭೂಮಿ ಹೇ ವ್ರಜ ಭೂಮಿ ಅಂತ ಪ್ರತಿಯೊಬ್ಬರು ಗರ್ವದಿಂದ ಎದೆ ಏನು ವಿಷಯ ಸ್ಪಷ್ಟ ಮಾಡಿಕೊಂಡು ಹೇಳ್ತಾರೆ. ಹಾಗೆ ಅಲ್ಲಿಗೆ ಬಂದು ಎಲ್ಲರೂ ನಿಂತಿದ್ದಾರೆ ವೃಂದಾವನದಲ್ಲಿ. ವೃಂದಾವನದಲ್ಲಿ ಹೇಗೆ ನಿಂತ್ರಯ್ಯ ಅಂದ್ರೆ ಎಲ್ಲ ಬಂಡಿಗಳನ್ನ ನಿಲ್ಲಿಸಿದರಂತೆ, ಎತ್ತಿನ ಗಾಡಿಗಳನ್ನ. ಅದು ಹೇಗೆ ನಿಲ್ಲಿಸಿದ್ರು ಅಂದ್ರೆ ಅರ್ಧ ಚಂದ್ರಾಕೃತಿಯಲ್ಲಿ ನಿಲ್ಲಿಸಿದರಂತೆ.
ಅಂದ್ರೆ ನೋಡ್ಲಿಕ್ಕೆ ಅರ್ಧ ಚಂದ್ರಾಕೃತಿಯಲ್ಲಿ ಗಾಡಿಗಳೆಲ್ಲ ನಿಂತವು, ಮಧ್ಯದಲ್ಲಿ ಸಾಮಾನೆಲ್ಲ ಹಾಕಿದ್ದಾರೆ, ಎಲ್ಲಿ ಎಲ್ಲಿ ಮನೆಗಳು, ಅಲ್ಲಿ ರೆಡಿಮೇಡ್ ಮನೆ ರೆಂಟು ಲೀಸು ಯಾವುದೂ ಇಲ್ಲ, ಇವರೇ ಎಲ್ಲ ಕಟ್ಕೋಬೇಕು, ಮನೆಗಳು ಕಟ್ಕೋಬೇಕು, ಎಲ್ಲಾ ಸಾಮಾನು ತರ್ತಾ ಇದ್ದಾರೆ. ಸಾಮಾನ್ಯವಾಗಿ ಮನೆಯಲ್ಲಿ ಸಾಮಾನು ಎರಡು ರೀತಿ, ಬಳಸೋ ಸಾಮಾನು ಅಟ್ಟದ ಸಾಮಾನು ಅಂತ ಎರಡಿರುತ್ತೆ. ಹೌದ್ ತಾನೆ? ಆ ಅಟ್ಟದ ಸಾಮಾನು ಎಂದೂ ಬಳಸಲ್ಲ, ಅದು ನಮ್ಮ ಸರಿ ಶಿಫ್ಟ್ ಆಗ್ತಾ ಇರುತ್ತೆ, ಕೊನೆಗೆ ಹಾಗೆ ಕೂತಿರೋ ಅಟ್ಟಲ ಮೇಲೆ ಕೂತಿರುತ್ತೆ. ಬಳಸಲಿಕ್ಕೆ ಮನಸ್ಸಿರಲ್ಲ, ಯಾಕೆ ಅಷ್ಟು ಸಾಮಾನು ಕೂತಿರುತ್ತೆ. ಅದು ಯಾವಾಗಿಂದು ಈಚೆ ಏ ನಮ್ಮ ಅಜ್ಜಿದದು ತಂಬಿಗೆ ಅಂತ ಇವರಿಟ್ಟಿರ್ತಾರೆ, ಇವರೇ ನಮ್ಮ ತಾತಂದು ಉದಾಹರಣೆ ಅಂತ ಇವರಿಟ್ಟಿರ್ತಾರೆ. ಒಟ್ಟಾರೆ ಎಲ್ಲಾ ಸೇರಿ ಅಲ್ಲಿ ಕೂತಿರುತ್ತೆ, ತೆಗೆದ್ರೆ 30 ಕೆಜಿ ಹುಣಸೆ ಹಣ್ಣು ಬೇಕಾಗುತ್ತೆ, ಅದಕ್ಕೆ ಯಾರು ತೆಗಿಯಲ್ಲ, ಮತ್ತದನ್ನು ಬಿಸಾಡ್ಲಿಕ್ಕೆ ಮನಸ್ಸಿರಲ್ಲ. ಆ ಕಂಚಿರುತ್ತೆ, ಈ ಗೋದಾವರಿ ಕಂಚು ಅಂತ ಮಾರುತ್ತಾರೆ, ಅದೆಷ್ಟಿರುತ್ತೆ, ಇಷ್ಟೇ ಕಂಚು ಆಗಿನ ಕಾಲದವ್ರು ತಗೊಂಡದ್ದಿರುತ್ತೆ. ಎಷ್ಟು? ಒಂದು 30 ಕಂಚಿರುತ್ತೆ. 30 ಕಂಚು ಆದ್ಮೇಲೆ ಪಾತ್ರೆಗಳು ಚಿಕ್ಕ ಚಿಕ್ಕ ಹಿತ್ತಾಳಿ ಇದು ಎಲ್ಲ ನಮ್ಮನೆಯಾಗ ಹಾಗೆ ಇವೆ, ನಾವು ಬಳಸಲ್ಲ. ಅದು ನೋಡಿದಾಗೆಲ್ಲ ಅಜ್ಜಂದರು ತಾತಂದ್ರು ಗೊತ್ತಾಗ್ತಾರೆ, ಅವರ ನೆನಪಿಗೆ ಅಂದ್ರೆ ಹಾಗೇ ಮೇಲಕ್ಕೆ ಹಾಕಿರುತ್ತಾರೆ. ಅದರ ಒಂದು ದಿವಸ ಅಡುಗೆ ಮಾಡಿರಲ್ಲ, ಎಲ್ಲ ಹಾಗೆ ಕಿಲು ಹಿಡಿದು ಕೂತಿರುತ್ತೆ. ಯಾವಾಗಾದ್ರೂ ಬುದ್ಧಿ ಬಂದಾಗ ತೆಗೆಯೋದು, ಸ್ವಲ್ಪ ಧೂಳು ತೆಗೆದು ನಮ್ದು ಅಂತ ನೋಡ್ಕೊಂಡು ಹಾಕ್ತಾ ಇರೋದು, ಅಂತವೆಲ್ಲ ಹೋಗ್ತಾ ಇವೆ. ಈ ಅಟ್ಟದ್ದೆಲ್ಲ ತೆಗೆದ ಕಾಲಕ್ಕೆ ಹುಡುಗರಿಗೆ ಆನಂದವೋ ಆನಂದ, ಅದನ್ನು ಕಿತ್ತಿ ಕಿತ್ತಿ ನೋಡುತ್ತಾರೆ, ಇದು ಮಾಡುತ್ತಾರೆ, ಇವ್ರಿಗ ಬೇಡೋ ಅಂತಾರೆ. ಆ ಶಿಫ್ಟಿಂಗ್ ಅಂದ ಕಾಲಕ್ಕೆ ಎಲ್ಲರಿಗೂ ಆನಂದವೇ. ಹೌದ್ ತಾನೆ? ಅವ್ರಿಗೆ ಸುಸ್ತು, ಇವ್ರಿಗೆ ಆನಂದ ಹುಡುಗರಿಗೆ. ಸರಿ, ಎಲ್ಲರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಏವಮ್ಮ ಹೇಳುತ್ತಾರೆ, ವೃಂದಾವನಂ, ವೃಂದಾವನ, ಅಲ್ಲಿ ಪರ್ವತ ಇದೆ, ಗೋವರ್ಧನ ಪರ್ವತ, ಯಮುನಾ ಪುರಿನಾನಿಚ ವೀಕ್ಷಾಸೀದ್ ಉತ್ತಮ ಪ್ರೀತಿ ರಾಮಕೇಶವ ಇವರನ್ನಪ್ಪ. ಆ ಬಲರಾಮ ಕೃಷ್ಣರಿಗೆ ಆ ಯಮುನಾ ನದಿ, ಆ ಪರ್ವತ, ಆ ಸುತ್ತು ಇರುವಂತ ಹಸಿರು ಗಿಡಗಳು ಎಲ್ಲವನ್ನ ನೋಡಿ ಬಹಳ ಸಂತೋಷ ಆಯ್ತಂತೆ. ಯಾರಿಗೆ? ರಾಮಕೃಷ್ಣರಿಗೆ. ಅವ್ರು ಹೇಳುತ್ತಾರೆ, ಇವಂ ರಜೋಕಸಾಂ ಪ್ರೀತಿಂ ಯಚ್ಛಂತೋ ಭಾರತೈಷ್ಠಿತೈಹಿ ಕಲವಾಕ್ಯಶ್ಚ ಕಾಲೇನ ವತ್ಸಪಾಲೋ ಬಭೂವತು. ಅಲ್ಲಿ ಎಲ್ಲರೂ ಸೇರಿಕೊಂಡ್ರು. ಎಲ್ಲರೂ ಕೂಡ ಹುಡುಗರು ದೂರ ಹೋಗ್ರಿ ದೂರ ಹೋಗ್ರಿ ಮನೆ ಕಟ್ಟಬೇಕು ಅಂದಾಗ, ಏ ಸಾಕಪ್ಪ ಇವ್ರು ಸರಿ ನಾವೆಲ್ಲ ಆಟ ಆಡೋಣ ಅಂತ ಅವರೆಲ್ಲರನ್ನ ಕರ್ಕೊಂಡು ದೂರ ಕರ್ಕೊಂಡು ಹೋಗ್ತಾ ಇದ್ದಾರೆ ಕೃಷ್ಣರಾಮರು. ಎಲ್ಲಿಗೆ? ಹತ್ತಿರದಲ್ಲೇ ವಟವೃಕ್ಷ ಇದೆ, ಭಾಂಡೀರ ವಟವೃಕ್ಷ ಮೊನ್ನೆ ನೋಡಿದವು. ಹೌದ್ ತಾನೆ? ಎಲ್ಲಿಗೆ? ಅಲ್ಲಿಗೆ ಹೋದಾಗ 56 ಸ್ಥಳಗಳಲ್ಲಿ ಭಾಂಡೀರು ವನ ಅಂತ ಅಲ್ಲಿ ಹೋಗಿದವು, ಭಾಂಡೀರ ವಟವೃಕ್ಷ ಅಂತ ನೋಡಿದವು. ಆ ಭಾಂಡೀರ ವಟವೃಕ್ಷದಲ್ಲಿ ಶಬ್ದವು ಈಗಲೂ ಕೇಳುತ್ತೆ ಅಂತ ಅವರು ತೋರಿಸಿದ್ದು. ಕೃಷ್ಣ ಈಗಲೂ ಈ ವೃಕ್ಷದ ಮೇಲೆ ಆಡಿದ ಗುರುತುಗಳಿವೆ ಅಂತ ಹೇಳಿದರಲ್ವಾ. ಆದ್ದರಿಂದ ಅಂಥ ಭಾಂಡೀರ ವಟವೃಕ್ಷದ ಹತ್ರ ಹೋಗಿ, ದೊಡ್ಡ ವೃಕ್ಷ, ಅದರ ಕರೆದು ಎಲ್ಲ ಹುಡುಗರು ಆಟ ಆಡ್ತಾ ಇದ್ದಾರಂತೆ. ಹಾಗೆ ಎಲ್ಲರಿಗೂ ಕೂಡ ಸಂತೋಷವನ್ನ ಕೊಡತಾ ಇದ್ದಾನೆ ಕೃಷ್ಣ ತನ್ನ ಹುಡುಗತನದ ಲೀಲೆಗಳಿಂದ. ಹಾಗೆ ಮುದ್ದು ಮುದ್ದಾದ ಮಾತುಗಳಿಂದ ಎಲ್ಲರಿಗೆ ಸಂತೋಷವನ್ನ ಕೊಡತಾ ಇದ್ದಾನೆ ಕೃಷ್ಣ ರಾಮ. ನಂತರ ಸ್ವಲ್ಪ ಕಾಲದಲ್ಲೇ ನೋಡಿದ್ರಂತೆ, ನೀವಿನ್ನ ಮನೆಯಾಗಿರಬಾರದು, ಚೂರು ದೊಡ್ಡವರಾಗಿದ್ದೀರಿ, ಆದ ಕಾರಣ ನೀವು ಕೆಲಸ ಮಾಡಬೇಕು ಅಂದ್ರು. ಏನ್ ಮಾಡ್ಬೇಕು ನಾವು ಅಂತ ಕೇಳಿದ್ರೆ, ಈ ಕರುಗಳನ್ನೆಲ್ಲ ಕಾಯ್ಕೊಂಡ್ಬನ್ರಿ ಅಂದ್ರು. ಯಾಕಂದ್ರೆ ಇವರೇ ಗಿಡ್ಡು, ಇನ್ನು ಆಕಳಿಂದ ಹೋರಿ ಇವರು ಆಕಳಲ್ಲಿ ಹಿಡ್ಕೊಂತಾರೆ, ಅದಕ್ಕೆ ಇವರ ಸೈಜಿಗೆ ತಕ್ಕಂತೆ ಕರುಗಳಿದ್ದು. ಯಾಕಂದ್ರೆ ಆಕಳನ್ನ ಕರುಗಳನ್ನ ಒಟ್ಟಿಗೆ ಮೇಯಿಸಲಿಕ್ಕೆ ಕರ್ಕೊಂಡು ಹೋದ್ರೆ ಹುಲ್ಲು ಮಾತ್ರ ಇರುತ್ತಷ್ಟೇ, ಇವರಿಗೆ ಹಾಲು ಸಿಗಲ್ಲ. ಆದ ಕಾರಣ ಕರುಗಳನ್ನ ಪ್ರತ್ಯೇಕ ಕರ್ಕೊಂಡು ಹೋಗ್ಬೇಕು, ಆಕಳುಗಳನ್ನ ಪ್ರತ್ಯೇಕ ಕರ್ಕೊಂಡು ಹೋಗ್ಬೇಕು. ಕರುಗಳ ಎಷ್ಟಿವೆ? 1 ಕೋಟಿ ಕರುಗಳವು. ಅದನ್ನು ಎಷ್ಟು ಕೈ ಅಂದ್ರೆ ಎಷ್ಟು ಜನ ಇರಬೇಕು ನೋಡಿ, ಒಂದ್ಸಲ ಅಂದಾಜಾದ್ರೆ ಗೊತ್ತಾಗುತ್ತೆ. 1-4 ಕರುಗಳು 10 ಕರುಗಳಿಗೆ ಒಬ್ಬರು ಇದ್ರೆ ಆ ಪ್ರಕಾರ ಅಷ್ಟು ಕರುಗಳಿಗೆ ಎಷ್ಟು ಜನ ಬೇಕ್ರಿ? ಎಲ್ಲಾ ಹುಡುಗರನ್ನ ಆ ಕರುಗಳ ಹಿಂದೆ ಕರೆಸ್ತಾ ಇದ್ದಾರೆ. ಅಭಿದೂರೇ ವ್ರಜಭುವಃ
ಸಹ ಗೋಪಾಲದಾರ ಕೈ ಪಾಲಯ ಮಾಸ ತುರುವತ್ಸಾನ್ ನಾನಾ ಕ್ರೀಡಾ ಪರಿಚ್ಛದೌ. ಅಂದರೆ ತಾವು ಇಳ್ಕೊಂಡ ಜಾಗಕ್ಕೆ ತುಂಬಾ ದೂರ ಹೋಗದೆ ಹತ್ತಿರ ಹತ್ತಿರ ಎಲ್ಲ ಹುಡುಗರನ್ನ ಕರ್ಕೊಂಡು ಆ ಕರುಗಳನ್ನ ಕರ್ಕೊಂಡು ಹೋಗಿ ಅಲ್ಲಲ್ಲಿ ಅಲ್ಲಲ್ಲಿ ಆ ಮೇವುಗಳನ್ನ ಅವರಿಗೆ ಅಂದ್ರೆ ಆ ಕಳೆಗೆ ಆ ಕರುಗಳಿಗೆ ಮೇವು ಸಿಗುವಂತೆ ಮಾಡಿ ಅಲ್ಲೇ ಆಟ ಆಡತಾ ಇದ್ದಾರಂತವರೆಲ್ಲ. ಇನ್ನು ಹೇಳುತ್ತಾರೆ ತುಂಬಾ ಚೆನ್ನಾಗಿದೆ ಆ ಕೃಷ್ಣನ ಬಾಲಚೇಷ್ಟ. ಅದಕ್ಕೆ ನಾನು ಈ ಸಲ ಹೋದ ಸಲ ವೃಂದಾವನಕ್ಕೆ ಹೋದಾಗ ಅಲ್ಲಿ ಇವೆಲ್ಲ ಹೆಚ್ಚಿಗೆ ಹೇಳಲಿಕ್ಕೆ ಹೋಗಿಲ್ಲ. ಅಲ್ಲಿ ಯಾವುದು ಈ ಕೃಷ್ಣ ಯಮಳಾರ್ಜುನ ಭಂಗ ಮಾಡಿದಾಗ ಅವರು ಮಾಡಿದ ಸ್ತೋತ್ರ, ನಾರದರು ಕೊಟ್ಟ ಶಾಪದಲ್ಲಿ ನಾರದ ಗೀತ, ಇವೆಲ್ಲವೂ ಕೂಡ ಅಲ್ಲಿ ಹೇಳಿದ್ದಿಲ್ಲ ವಿಸ್ತಾರವಾಗಿ. ಇಷ್ಟರವರೆಗೆ ದಶಮಸ್ಕಂಧ ಶುರು ಮಾಡಿದಾಗ್ಲಿಂದ ಇಷ್ಟರು ಇದು 12ನೇ ಅಧ್ಯಾಯ ಬರ್ತಾ ಇದೆ. 12 ಅಧ್ಯಾಯಗಳು ಒಂದು ಪಂಕ್ತಿ ಬಿಡದೆ ಒಂದೊಂದು ಪಂಕ್ತಿ ಓದಿ ಹೇಳ್ತಾ ಬರ್ತಾ ಇದ್ದೇನೆ ನಾನು. ಯಾಕೆ ಅಂದ್ರೆ ಈ ಸಲ ಈ ಕೃಷ್ಣರ ಸನ್ನಿಧಾನದಲ್ಲಿ ಈಗಲೂ ದಶಮಸ್ಕಂದ ಪೂರ್ಣ ಆಗಲ್ಲ. ಈಗ ಹೇಳಿದರೆ ದಶಮಸ್ಕಂದ ಪೂರ್ಣ ಆಗಲ್ಲ. ಆದರೆ ನನ್ನ ದೃಷ್ಟಿ ಎಲ್ಲಿ ಅಂದ್ರೆ ಆ ದಶಮಸ್ಕಂದದಲ್ಲಿ ಪೂರ್ವಾರ್ಧ ಅಂತ ಏನಿದೆ ಅದು ವಿಶೇಷವಾಗಿ ಕೃಷ್ಣನ ಈ ಎಲ್ಲ ಲೀಲೆಗಳು ಅಲ್ಲಿ ಆ ಮಾಡಿದ ಚೇಷ್ಟೆಗಳು ಎಲ್ಲ ಇವೆ. ಅದನ್ನ ಆದಷ್ಟು ವಿಸ್ತಾರವಾಗಿ ಅಲ್ಲಿ ಬಂದ ಪ್ರಮೇಯಗಳು ಹೇಳೋಣ. ಉಳದದ್ದು ಮಂಗಳ ದಿವಸ ಎಲ್ಲವೂ ಮುಗಿಸೋದು. ಇನ್ನ ಹೇಗೆ ಆಟ ಆಡಿದ್ರು ಅದನ್ನು ಹೇಳುತ್ತಾರೆ. ಕ್ವಚಿತ್ ವಾದಯತೋ ವೇಣೂನ್ ಕ್ಷೇಪಣೈ ಕ್ಷಿಪದ ಕ್ವಚಿತ್ ಕ್ವಚಿತ್ ಪದೈ ಕಿಂಕಿಣೀಭಿ ಕ್ವಚಿತ್ ಕೃತ್ರಿಮ ಗೋವೃಷೈ ವೃಷಾಯಮಾಣೌ ನರ್ದಂತೌ ಯುಜುಧಾತೆ ಪರಸ್ಪರಂ. ಒಂದು ಕಡೆ ಎಲ್ಲರೂ ಕೂಡ ಕೃಷ್ಣ ಒಬ್ಬನೇ ಅಲ್ಲ, ಎಲ್ಲರೂ ಕೊಳಲು ತಗೊಂಬೋದಂತೆ, ಎಲ್ಲರೂ ವೇಣುಗಾನ ಏನು ಸೆಟ್ ಸೆಟ್, ಒಬ್ಬರಲ್ಲ ಇಬ್ಬರಲ್ಲ, ಎಷ್ಟು ಜನ ಇದ್ದಾರೋ ಈ ಗೋಪಬಾಲಕರೆಲ್ಲ ಎಲ್ಲರೂ ಸೇರಿಕೊಂಡು ಒಂದೇ ಸ್ವರದಿಂದ ಎಲ್ಲ ಗಾನ ಮಾಡ್ತಾರೆ. ಎಷ್ಟು ಚೆನ್ನಾಗಿರುತ್ತೋ ಅಂತ ಹೇಳ್ತಾರೆ. ಅಲ್ಲ ನಮ್ಮಲ್ಲಿ ಜುಗಲ್ ಬಂದಿ ಅಂತ ಇಬ್ಬರು ಮಾಡಿದ್ರೇನೆ ಅಷ್ಟು ಉತ್ಸಾಹದಿಂದ ನೋಡುತ್ತಾರೆ. ಈ ಜುಗಲ್ ಬಂದಿ ಅಲ್ಲ, ಎಲ್ಲರೂ ಸೇರಿ ಜುಗಲ್ ಬಂದಿ ಮಾಡ್ತಾ ಇದ್ದಾರೆ. ಹೌದು ತಾನೆ, ಅದ್ಭುತವಾಗಿ ವೇಣುಗಾನ ಮಾಡ್ತಾ ಇದ್ದಾರಂತೆ. ಇನ್ನ ಕೆಲವರು ಕ್ಷಿಪದ ಕ್ಷೇಪಣೆ ಕ್ವಚಿತ್, ಅದರಲ್ಲೂ ಕೂಡ ಏನಯ್ಯ ಅಂದ್ರೆ ಹೇಳ್ತಾರೆ ಈ ಶಾರ್ಟ್ ಪುಟ್ ಅಂತ ಹಾಕ್ತಾರಲ್ವ, ನಮ್ಮಲ್ಲಿ ಶಾರ್ಟ್ ಪುಟ್ ಅಂತ ಆಡ್ತಾ ಇದ್ರು, ಗುಂಡು ತಗೊಂಡು ಹಾಕೋದು. ಅಲ್ಲಿ ಗುಂಡುಗಳಿಲ್ಲ, ಯಾವುದು ಕಲ್ಲಿನ ಗುಂಡುಗಳೇ, ಕಲ್ಲಿನ ಗುಂಡು ಎತ್ತ ಹಾಕೋದು, ಇದೆಲ್ಲ ಮಾಡ್ತಾ ಇದ್ದಾರಂತೆ. ನೀನಿಷ್ಟ ಹಾಕು ನಾನು ಇಷ್ಟ ಹಾಕೋದು. ತದನಂತರ ಕ್ವಚಿತ್ ಪದೈ ಕಿಂಕಿಣಿ ಭೀ, ಕೆಲವೊಂದ್ಸಲ ಅವರ ಕಾಲುಗಳಿಗೆಲ್ಲ ಗೆಜ್ಜೆಗಳು ಕಟ್ಟಿದ್ದಾರೆ, ಕಾಲುಗಳಿಗೆಲ್ಲ ಗೆಜ್ಜೆ ಇದೆ. ಎಲ್ಲರೂ ಸೇಮ್ ಒಂದೇ ಸಲ ಕಾಲಿನ ಶಬ್ದ ಮಾಡುತ್ತಾ ಕಾಲನ್ನು ಕದಲಿಸ್ತಾ ಒಂದೇ ತರ ಆ ಗೆಜ್ಜೆ ನಾದವನ್ನ ಮಾಡುತ್ತಾ ಇದ್ದಾರಂತೆ. ಹಾಗೆ ಇನ್ನೊಂದ್ಸಲ ಕ್ವಚಿತ್ ಕೃತ್ರಿಮ ಗೋವೃಷೈಹಿ, ಆಕಳು ಕರುಗಳ ವೇಷ ಹಾಕೊಂಡು ಆಟ ಆಡುತ್ತಾ ಇದ್ದಾರಂತೆ. ಇನ್ನ ಕೆಲವು ಸಲ ಕೂಗುತ್ತಾ ಕ್ಷೀರತಾ ಒಬ್ಬರು ಸರಿ ಒಬ್ಬರು ಯುದ್ಧ ಅಂದ್ರೆ ಕುಸ್ತಿ ಆಡತಾ ಇದ್ದಾರಂತೆ ಎಲ್ಲರೂ ಕೂಡ. ಅನುಕೃತ ಹೃದಯ ಜಂತೂನ್ ಕ್ಷೇರತ ಪ್ರಾಕೃತವು ಯಥ. ಅಲ್ಲಿ ಸುತ್ತು ನೀವು ನೋಡಿದ್ರಿ ಅಲ್ವಾ ಮೊನ್ನೆ ಅಲ್ಲಿ ಹೋದಾಗ, ಆ ವೃಂದಾವನ ಗೋಕುಲ ಮಥುರಾ ಅಲ್ಲಿ ಎಲ್ಲಿ ನೋಡಿದ್ರು ನವಿಲುಗಳ ಗುಂಪೆ, ಎಲ್ಲಿ ನೋಡಿದ್ರು ಏನು ರಾಶಿ ರಾಶಿ ಗುಂಪು ಗುಂಪು. ನಮ್ಮ ಕಡೆ ಕೋಳಿಗಳಲ್ಲಿದ್ದಂತ ನವಿಲುಗಳಿವೆ, ಎಲ್ಲಿ ನೋಡಿದ್ರು ನವಿಲುಗಳೇ. ಆ ನವಿಲುಗಳು ಆದ್ಮೇಲೆ ನಾನಾ ಪಕ್ಷಿಗಳು ಜಂತುಗಳಿದ್ರೆ ಅವೆಲ್ಲ ಕೂಗುತ್ತಾ ಇದ್ರೆ ಇವರೆಲ್ಲ ಅದಕ್ಕೆ ತಕ್ಕಂತೆ ಕೂಗೋದು.
ಅದು ಹೇಗಿದೆ ಆ ಥರ ಕೂಗ್ತಾ ಇದ್ರಂತೆ. ತದನಂತರ ಎಲ್ಲರೂ ಕೂಡ ಪ್ರಾಕೃತವಾದಂಥ ಮನುಷ್ಯರು ಹೇಗೆ ಮಾಡಬೇಕೋ ಹಾಗೆ ಇಲ್ಲಿ ಉಪ್ಪು ನೀರು ಅದು ಹೊಟ್ಟೆಯಲ್ಲಿ ಹೋದರೆ ಸೆಟ್ ಆಗುವುದು ಸ್ವಲ್ಪ ಕಷ್ಟ. ಎಲ್ಲರಿಗೂ ಅದರ ಪ್ರಭಾವ ಆಲ್ರೆಡಿ ಶುರು ಆಗಿದೆ ಅಲ್ವಾ? ಕೆಲವರಿಗೆ ಜ್ವರ, ಕೆಲವರಿಗೆ ನೆಗಡಿ, ಕೆಲವರಿಗೆ ಕೆಮ್ಮು, ಪಾಪ ಅವರಿಗೆ ನಿನ್ನಿಂದ ಡಿಸೆಂಟ್ರಿ. ಯಾರಿಗೆ ಇವಾಗ ಪಾಪ ಕರ್ಕೊಂಡು ಹೋದ್ರಲ್ಲ ಆಚಾರನ, ಮೈ ಹುಷಾರಿಲ್ಲ, ಅಷ್ಟಕ್ಕೂ ಊಟಕ್ಕೆ ಬಂದು ಬರೇ ಮಜ್ಜಿಗೆಯನ್ನ ತಿಂತೇನೆ ಅಂತ ಕೂತರು ಪಾಪ, ಎಲ್ಲ ವಾಂತಿ ಮಾಡಿಕೊಂಡ್ರು. ದೇವರದು ಇದನ್ನ ಚೆನ್ನಾಗಿರಲಿ, ಹಾಸ್ಪಿಟಲ್ ಕರ್ಕೊಂಡು ಹೋದ್ರವನ್ನ. ಇದು ಸಹಜ. ಎಲ್ಲಿ ನಮ್ಮ ಯಾತ್ರೆಗಳಲ್ಲಿ ಬಂದಾಗ, ಯಾತ್ರೆಗಳಿಗೆ ಬಂದಾಗ ದೇವರು ಕಷ್ಟ ಕೊಡುತ್ತಾನಂತೆ. ನಾವೇ ಮಾಡಿಕೊಂಡಿರ್ತೀವಲ್ಲ, ಎಲ್ಲರಿಗೂ ನಮಗೆಲ್ಲರಿಗೂ ಕೊಡುತ್ತಾನೆ. ಆದರೆ ಭಗವಂತನ ಪ್ರಾರ್ಥನೆ ಮಾಡೋಣ. ಸರಿ, ಇನ್ನ ಎಲ್ಲರೂ ಕೂಡ ಅಂದ್ರೆ ಈ ಗುಂಪು ಗುಂಪು ದೇವತೆಗಳ ಗುಂಪು. ಯಾರು ಯಾರಾದರೆ ಕೃಷ್ಣನ ಜೊತೆ ಚಿಕ್ಕ ಹುಡುಗರಂತೆ ಬಂದು ಆಟ ಆಡ್ತಾ ಇದ್ದಾರೋ ಎಲ್ಲರೂ ದೇವತೆಗಳೇ. ಹಾಗೆ ರಾಮಕೃಷ್ಣರಿಬ್ಬರು ಕೂಡ ಮಾಮೂಲು ಹುಡುಗರಂತೆ ತಾವೂ ಆಟ ಆಡ್ತಾ ಇದ್ದಾರೆ. ತದನಂತರ ಕದಾಚಿತ್ ಯಮುನಾ ತೀರೆ ವತ್ಸಾಂ ಚಾರಯತ್ವರ್ಭಕೈ ವಯಶೈ ಕೃಷ್ಣಬಲಯೋ ಜಿಗಾಂಸೋ ದೈತ್ಯಾಗಮತ್. ಆ ಕರುಗಳನ್ನ ಕಾಯ್ತಾ ಕಾಯ್ತಾ ಹೋಗ್ತಕ್ಕಂತ ಆ ಎಲ್ಲರ ಮಧ್ಯೆ ಅವರನ್ನ ಕೊಲ್ಲಬೇಕು ಅಂತ ಒಬ್ಬ ದೈತ್ಯ ಬಂದ. ಹೇ ಬಂದ, ತಂ ವತ್ಸರೂಪಿಣಂ ವೀಕ್ಷ್ಯ ವತ್ಸಯೂಥಗತಂ ಹರಿಹಿ ದರ್ಶಯನ್ ವರದೇವಾಯ ಶನೈ ಮುಗ್ಧ ಇವಾಸದತ್. ಅವನ ಆ ಕರುಗಳ ಮಧ್ಯೆ ಕರುವಿನಂತೆ ರೂಪ ಧಾರಣೆ ಮಾಡಿಕೊಂಡು ಬಂದ ವತ್ಸಾಸುರ. ಅವನಂದುಕೊಂಡ, ನಾನು ದೈತ್ಯ ರೂಪದಿಂದ ಬಂದರೆ ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ಚಿಕ್ಕ ಕರುವಿನಂತೆ ಬಂದ. ಯಾರಿಗೆ ಗೊತ್ತಾಗಲ್ಲ ಅಂದುಕೊಂಡ. ಕೃಷ್ಣ ನೋಡಿದ ಕೂಡಲೇ ಹೇಳಿದ್ದಂತೆ, ನೋಡು ಬಲರಾಮ ಬರ್ತಾ ಇದ್ದಾನೆ ನೋಡು. ಅಲ್ಲಿ ಬರದೆ ಕೃಷ್ಣ ತಡಿಲಿಲ್ಲ, ಬರಲಿಕ್ಕೆ ಅವಕಾಶ ಕೊಡ್ತಾ ಇದ್ದಾನೆ. ಅವಕಾಶ ಹೇಗೆ ಕೊಡ್ತಾ ಇದ್ದಾನೆ? ಇವರಿಗೆ ಗೊತ್ತಾಗಲ್ಲ ಅಂಬೋ ರೀತಿಯಲ್ಲಿ ಬಂದ್ರೆ ಅವನಿಗೂ ಆಶ್ಚರ್ಯ ಆಗುವಂತೆ ನಡ್ಕೊಳ್ತಾ ಇದ್ದಾರೆ. ಇವರಿಗೇನು ಗೊತ್ತಾಗಿಲ್ಲ ಅಂತ ಅವನಿಗೆ ಸಂತೋಷ ಆಗಬೇಕು. ಹಾಗೆ ಎಲ್ಲಾ ಕರುಗಳ ಜೊತೆಗೆ ಆ ಕರುವನ್ನು ಹೊಡಿತಾ ಇದ್ದಾರೆ, ಹೋಗು ಹೋಗು ಅಂತ. ಅವನಿಗೆ ಆ ಖುಷಿ, ನನ್ನ ಯಾರು ಗುರುತಿಡಿದಿಲ್ಲ ಅಂತ. ನಂತರ ಗೃಹೀತ್ವ ಪರಪಾದಾಭ್ಯಾಂ ಸಹಲಾಂಗೂಲ ಅಚ್ಯುತ ಭ್ರಾಮಯಿತ್ವ ಕಪಿತ್ಥಾಗ್ರೆ ಪ್ರಾಹಿಣೋತ್ ಗತ ಜೀವಿತಂ ಸ ಕಪಿತ್ಥೈರ್ ಮಹಾಕಾಯ ಪತ್ಯಮಾನೇ ಪಪಾತ ತಮ್ಮಿಕ್ಷ ವಿಸ್ಮಿತಾಹ ಬಾಲಾಹ ಪ್ರಶಂಸು ಸಾಧು ಸಾಧ್ವಿತಿ. ಆ ವತ್ಸಾಸುರ ಬಂದ ಕೂಡಲೇ ಅವನ ಹಿಂದಿನ ಎರಡೂ ಕಾಲನ್ನ ಆಕಳ ಕರು ರೂಪದಲ್ಲಿ ಬಂದಿದ್ದಾನಲ್ವ, ಅವನ ಹಿಂದಿನ ಬಾಲ ಸಹಿತವಾಗಿ ಎರಡು ಪಾದಗಳನ್ನು ಹಿಡಿದು ತಿರುಗಿಸಿ ಕೊಂದ ಕೃಷ್ಣ. ಆ ಕಪಿತ್ಥ ವೃಕ್ಷದ ಮೇಲೆ ಹಾಕಿದ ಆ ಹಣ್ಣುಗಳ ಜೊತೆಗೆ ಅವನು ಉದುರಿ ಬಿದ್ದು ಸತ್ತ. ಅದು ನೋಡಿ
ಆಶ್ಚರ್ಯ ಪಡ್ತಾ ಇದ್ದಾರೆ ಹುಡುಗರೆಲ್ಲ. ಯಪ್ಪ ಇಷ್ಟು ದೊಡ್ಡ ದೈತ್ಯನಾ ಅಂತೇಳಿ ಆದ ಮೇಲೆ ಕೃಷ್ಣನನ್ನ ಹೊಗಳತಾ ಇದ್ದಾರಂತೆ. ಇತ್ತ ಇದೆಲ್ಲ ಕಳಗ ನಡೆಯುತ್ತಾ ಇರೋದು. ಮೇಲೆ ಆಕಾಶದಲ್ಲಿ ದೇವತೆಗಳೆಲ್ಲ ಜಾಮ್ ಪ್ಯಾಕ್ ಆಗಿ ನೋಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ದೇವಾಶ್ಚ ಉಪರಿ ಸಂತುಷ್ಟಾಹ ಬಭೂವು ಪುಷ್ಪವರ್ಷಿಣ. ಕೃಷ್ಣನ ಮೇಲೆ ಅದ್ಭುತವಾದ ಪುಷ್ಪವೃಷ್ಟಿಯನ್ನ ಮಾಡುತ್ತಾ ಇದ್ದಾರಂತೆ. ಇನ್ನ ಕೌ ವತ್ಸ ಪಾಲಕೌ ಭೂತ್ವ ಸರ್ವ ಲೋಕೈಕ ಪಾಲಕೌ ಸಪ್ರಾತರಾಶೌ ಗೋವತ್ಸಾನ್ ಚಾರಯಂತೌ ವಿರೇಚತು ವಿಚೇರತು. ಹೇಳ್ತಾ ಇದ್ದಾರೆ ಭಗವಂತ ಬಲರಾಮನಿಂದ ಕೂಡಿಕೊಂಡು, ಅವರೆಂಥವರಯ್ಯ ಸರ್ವ ಲೋಕೈಕ ಪಾಲಕವು, ಸರ್ವ ಲೋಕಪಾಲಕರವರು, ಅವರು ವತ್ಸಪಾಲಕರಾಗಿ ಹೋಗ್ತಾ ಇದ್ದಾರೆ. ಅದಕ್ಕೆ ಹಾಡು ಬಂತಲ್ಲ ಕಾದನ ವತ್ಸವ ಹರಿ ಕಾದನ ಅಂದ್ರು. ಗೋವುಗಳನ್ನ ಕಾದ ಕಾಲಕ್ಕೆ ಹಾಡಲ್ಲ ಅದು, ಕರುಗಳನ್ನ ಕಾದಾಗ ಹಾಡು ಮಾಡಿದ್ದು. ಕಾದನ ವತ್ಸವ ಹರಿ ಕಾದನ ಹೌದಾನೆ. ಆ ಕರುಗಳನ್ನ ಕಾಯೋ ಕಾಲಕ್ಕೆ ಹುಲ್ಲನ್ನ ತಾನೇ ತಿನ್ನು ತಿನ್ನು ಅಂತ ತಿನ್ನಿಸ್ತಾ ಇದ್ದಂತೆ ಎಲ್ಲದಕ್ಕೂ ಕೂಡ. ಕೃಷ್ಣ ಯಾವ ಯಾವ ಕರುವಿಗೆ ತಿನ್ನಿಸಿದ ಆ ಎಲ್ಲಾ ಕರುಗಳೆಲ್ಲ ಹೇಗಿತ್ತಪ್ಪ ಅಂದ್ರೆ, ಒಂದು ತಿಂಗಳ ಕರುಗಳು ಇಂದಿರೇಶ ಮೇಯಿಸಲು ಒಂದು ವರುಷ ಕರುಗಳಂತೆ ಆನಂದದಿಂದ ಬೆಳೆದವು. ಇನ್ನ ಹೇಳ್ತಾರೆ ಅಜಗಳಂತಿದ್ದ ಕರುಗಳು ಗಜಗಳಂತೆ ಆದವು. ಏನು ಒಂದೊಂದು ಕರು ಆನೆ ತರ ಆಯಿತಂತೆ. ನಮ್ ಕಡೆ ಆಕಳು ನೋಡಿ, ಇಲ್ಲಿ ಆಕಳು ನೋಡಿ ಹೇಗಿವೆ. ಆಕಳು ಅದರ ಕೋಡು ನೋಡಿ ಹೆದರಬೇಕು. ಏನು ಗೂಳಿ ತರ ಒಂದೊಂದು ಆಕಳು ಇದೆ. ಏನು ಫಸ್ಟ್ ಕ್ಲಾಸ್ ಪರ್ಸನಾಲಿಟಿ ಹೇಗಿವೆ ಇಲ್ಲಿ, ಎಷ್ಟು ಚೆನ್ನಾಗಿದೆ ನೋಡಿ. ಆಕಳು ನೋಡಿದ್ರೇನೆ ಆನಂದ ಆಗ್ಬಿಡುತ್ತೆ. ಆ ತರ ಈ ಆಕಳು ಹೀಗಿದ್ರೆ ನಮ್ ಕೃಷ್ಣ ಕರ್ಕೊಂಡು ಹೋದ ಆಕಳು ಹೇಗಿರ್ಬೇಕು ಅಂದ್ರು. ತದನಂತರ ಸ್ವಂ ಸ್ವಂ ಎಲ್ಲ ಸರಿ ಸೇರ್ಕೊಂಡು ಹೋಗ್ತಾ ಇದ್ದಾನೆ. ಸ್ಪೆಷಲ್ ಟ್ರೀಟ್ಮೆಂಟ್ ಏನಿಲ್ಲ, ಎಲ್ಲರ ಸರಿ ಬೆಳಿಗ್ಗೆ ಫಲಾರ ಚೂರು ಏನು ಮನೆಗೆ ಕೊಡ್ತಾರೆ ಆ ತಿಂಡಿ ತಿಂದುಕೊಂಡು ಹೊರಡ್ತಾ ಇದ್ದಾರೆ. ಬೆಳಿಗ್ಗೆ ತಿಂಡಿ ತಿಂದು ಹೊರಟವರು ಅದು ನೋಡ್ಕೊಂತ ಹೋಗೋದಷ್ಟೇ. ಸ್ವಂ ಸ್ವಂ ವತ್ಸ ಕುಲಂ ಸರ್ವೇ ಪಾರಯಿಷ್ಯಂತ ಏಕದಾ ಗತ್ವಾ ಜಲಾಶಯಾಭ್ಯಾಸಂ ಪಾಯಯಿತ್ವಾ ಪಪುರ್ಜರಂ. ಅಲ್ಲಿ ನೋಡ್ತಾ ಇದ್ದಾರೆ ಎಲ್ಲರೂ ಕೂಡ. ಒಂದೊಂದು ಸೆಟ್ ಅಂದ್ರೆ ಇಷ್ಟಿಷ್ಟು ಕರುಗಳು ಒಬ್ಬೊಬ್ಬರು ನೋಡಬೇಕು ಅಂತ. ವತ್ಸಕುಲಂ ಸ್ವಂ ಸ್ವಂ ವತ್ಸಕುಲಂ ಅಂದ್ರೆ ಏ ನಿನ್ ಕರುಗಳಿವು ನನ್ ಕರುಗಳಿವು. ಅಲ್ಲಿ ಆಶ್ಚರ್ಯ ಏನು ಅಂದ್ರೆ ಅಷ್ಟು ಕರುಗಳು ಕಾಯಲಿಕ್ಕೆ ಹೋದಾಗ ಪ್ರತಿಯೊಂದು ಕರುವಿಗೂ ಹೆಸರಿತ್ತಂತೆ. ನಮ್ಮ ಮನೆಯಲ್ಲಿ ಇಬ್ಬರು ಮಕ್ಕಳಾಗಿ ಮೂರನೇವನು ಅಂತಾದರೆ ಅವನಿಗೆ ನಾಮಕರಣ ಮಾಡಲಿಕ್ಕೆ ಹೆಸರುಗಳ ಪಟ್ಟಿ ಹುಡುಕಿದ್ದೇ ಹುಡುಕಿದ್ದು ಹುಡುಕಿದ್ದೇ ಹುಡುಕಿದ್ದು ಹೋಗ್ತಾನೆ. ಆಚಾರ್ಯಿಂದ ಒಂದು ಪಟ್ಟಿ, ಈ ಆಚಾರ್ಯಿಂದ ಒಂದು ಪಟ್ಟಿ, ಗೊತ್ತಿದ್ದವ್ರನ್ನ ಒಂದು ಪಟ್ಟಿ ಇಡ್ಲಿಕ್ಕೆ. ಮತ್ತೆ ಇಷ್ಟು ಕರುಗಳಿಗೆ ಹೆಸರಿಡಬೇಕಾದ್ರೆ ಒಂದಕ್ಕಿಟ್ಟಿದ್ದು ಒಂದಕ್ಕಿಡ್ಲಿಕ್ಕಿಲ್ಲ, ಆ ಹೆಸರಿಂದ ಕರೆದ್ರೆ ಆ ಕರು ಬರಬೇಕು. ಆ ತರ ಅಷ್ಟು ಲಕ್ಷಾಂತರ ಕರುಗಳಿಗೆ ಹೆಸರು ಎಲ್ಲಿಂದಿಟ್ರು. ಅದರಲ್ಲೂ ಕೂಡ ಒಬ್ಬೊಬ್ಬರಿಗೆ ನಿನ್ನ ಕರುಗಳಿಷ್ಟು ನಿನ್ನ ಕರುಗಳಿಷ್ಟು ಅಂತ ಅವರವರು ಕರುಗಳನ್ನು ಕರ್ಕೊಂಡು ಹೋಗ್ತಾ ಇದ್ರೆ ಆ ಕರುಗಳು ಅವರ ಮಾತು ಕೇಳ್ತಿದ್ದಿಲ್ಲ. ಕೆಲವು ಸಲ ಎಲ್ಲ ಕಿತ್ತುಕೊಂಡು ಹೋಗ್ಬಿಟ್ರೆ ಅವರೆಲ್ಲ ಕೃಷ್ಣ ನನ್ನ ಕರು ಕಾಣಿಸ್ತಾ ಇಲ್ಲ ಎಲ್ಲೋ ಹೋಗಿದೆ ಬರ್ತಿಲ್ಲ ಅಂದರೆ ಕೃಷ್ಣ ಗಿಡ ಏರಿ ಒಂದೊಂದು ಕರುಗಳ ಹೆಸರಿಂದ ಕೂಗಿ ಕರೆದರೆ ಎಲ್ಲೆಲ್ಲೋ ಹೋದವುಗಳೆಲ್ಲ ಬಂದು ಅದೇ ಯಾವುದನ್ನೇ ಹೆಸರು ಕರೆದರು ನಾವು ನೋಡಿದ್ವು ಗೋಕುಲಕ್ಕಲ್ಲಿ ಹೋದಾಗ ವೃಂದಾವನದಲ್ಲಿ ಯಾವುದು ಟೇರ್ ಕದಂಬ್ ಅಂತ ಹೌದ್ ತಾನೆ
ಟೇರ ಕದಂಬ. ಟೇರ್ ಅಂತ ಹೇಳಿದ್ರೆ ಅವರ ಭಾಷೆಯಲ್ಲಿ ಕರೆಯೋದು ಕೂಗಿದ ಕದಂಬ ವೃಕ್ಷ. ಅದರ ಮೇಲೆ ಆಗ ಕೃಷ್ಣ ಏರಿದ ಗಿಡ ಈಗಲೂ ಇದೆ ಅಂತ ಅವರು ತೋರಿಸ್ತಾರೆ. ಆ ರೀತಿಯಲ್ಲಿ ಕೃಷ್ಣನ ಗುರುತುಗಳಿರುವಂತಹ ಅಪರೂಪದ ಜಾಗ ವೃಂದಾವನ, ಗೋಕುಲ, ಮಥುರಾ. ಹಾಗೆ ಅಲ್ಲಿ ಎಲ್ಲರೂ ಕೂಡ ಹೋಗಿ ಜಲಾಶಯದತ್ರ ನೀರಿನ ಹತ್ರ ಹೋಗಿ ತಾವು ನೀರು ಕುಡಿದ್ರು ಆ ಕರುಗಳಿಗೆ ನೀರು ಕುಡಿಸ್ತಾ ಇದ್ದಾರೆ. ಅವಾಗ ತತ್ರ ದುಷುರ ಬಾಲಾ ಮಹಾಸತ್ವಮವಸ್ಥಿತ ತತ್ರ ಸುಹು ವಜ್ರ ಸನ್ನಿಭಗಿರೇ ಶೃಂಗಮಿವಚ್ಯುತ. ಅಲ್ಲಿ ನೋಡ್ತಾರೆ ನೀರು ಕುಡಿಲಿಕ್ಕೆ ಹೋದ್ರೆ ದೊಡ್ಡ ಬೆಟ್ಟದ ಶಿಖರ ಮುರಿದು ಬಿತ್ತೇನೋ ಎಂಬ ರೀತಿಯಲ್ಲಿ ದೊಡ್ಡದು ನೀರಿನ ಮಧ್ಯೆ ಇದೆ ಬಕಪಕ್ಷಿ, ಅವನೇ ಬಕಾಸುರ. ಸಬೈ ಬಕೋ ನಾಮ ಮಹಾನ್ ಅಸುರೋ ಬಕರೂಪಧೃತ್ ಆಗತ್ಯ ತರಸಾ ಕೃಷ್ಣಂ ತೀಕ್ಷ್ಣ ತುಂಡೋ ಗ್ರಸಿದ್ ಬಲಿ. ಏನು ಆ ಬಕರೂಪದಿಂದ ಅಸುರ ಬಂದಿದ್ದ? ಆ ಭೀಕರ ರೂಪದಿಂದ ಬಂದು ಎರಡೂ ಕುಕ್ಕೆಗಳಿಂದ ಕೃಷ್ಣನನ್ನ ಹಿಡ್ಕೊಳ್ಳಿಕ್ಕೆ ಬರುತ್ತಾ ಇದ್ದಾನಂತೆ. ಅಂಥ ಕಾಲಕ್ಕೆ ಕೃಷ್ಣಂ ಮಹಾಭಗ್ರಸ್ತಂ ದೃಷ್ಟ್ವಾ ರಾಮಾದಯೋರ್ಭಕಾಃ ಬಭೂವು ಇಂದ್ರಿಯಾಣೀವ ವಿನಾ ಪ್ರಾಣಂ ವಿಚೇತಸ. ಕೃಷ್ಣನ್ನ ಅವನು ಹಿಡ್ಕೊಂಡ್ಬಿಟ್ಟ. ಹಿಡ್ಕೊಂಡು ಬಿಟ್ಟ ಕೂಡಲೇ ಇವರೆಲ್ಲರೂ ಹೇಗಾದರು ಅಂದ್ರೆ ಪ್ರಾಣ ಇಲ್ಲದಿದ್ದಾಗ ಇಂದ್ರಿಯಗಳ ಪರಿಸ್ಥಿತಿ ಹೇಗೋ ಹಾಗಾಯಿತಂತೆ. ಅಷ್ಟು ಚೆನ್ನಾಗಿ ದೃಷ್ಟಾಂತ ಕೊಡುತ್ತಾರೆ. ಪ್ರಾಣ ಒಂದಿದ್ರೆ ಇಂದ್ರಿಯಗಳಿಗೆ ಶಕ್ತಿ, ಪ್ರಾಣವೇ ಇಲ್ಲದಿದ್ರೆ ಎಲ್ಲಾ ಇಂದ್ರಿಯಗಳಿದ್ದು ವ್ಯರ್ಥ. ಹೀಗೆ ನೋಡ್ತಾ ಕೂತಿರ್ಬೇಕು. ಏ ಯಾರು ಬಲರಾಮನ ಸಹಿತ ಎಲ್ಲಾ ಹುಡುಗರ ಸ್ಥಿತಿ ಪ್ರಾಣ ಇಲ್ಲದಿದ್ದಾಗ ಇಂದ್ರಿಯಗಳ ಪರಿಸ್ಥಿತಿಯಂತೆ ಆಯಿತಂತೆ. ಬಭೂವಿರುವ ಇಂದ್ರಿಯಾಣಿ ವಿನಾ ಪ್ರಾಣಂ ವಿಚೇತ ಸಹ, ಪ್ರಾಣವಿಲ್ಲದಿದ್ರೆ ಇಂದ್ರಿಯಗಳು ಹೇಗಾಗಬೇಕು ಹಾಗಾದರಂತೆ. ತಂ ತಾಲು ಮೂಲಂ ಪ್ರದಹಂತಮಗ್ನಿವತ್ ಗೋಪಾಲ ಸೂನು ಪಿತರಂ ಜಗದ್ಗುರೋ ತಚ್ಛರ್ಥ ಸದ್ಯೋತಿರುಷಾಕ್ಷತಂ ಬಕಸ್ತುಂಡೇನ ಹಂತುಂ ಪುನರಭ್ಯ ಪದ್ಧತ. ಆ ಬಕಪಕ್ಷಿ ಬರ್ತಾ ಇದೆ. ಏನು ಬಕಪಕ್ಷಿ ಅಂದ್ರೆ ಚಿಕ್ಕ ಬಕಪಕ್ಷಿ ಅಲ್ಲ, ದೊಡ್ಡ ಪರ್ವತದಷ್ಟಿದೆ. ಇವರು ನೋಡಿ ಚಿಕ್ಕ ಹುಡುಗರು ಆ ಕೃಷ್ಣನ್ನ ಹಿಡ್ಕೊಂಡು ಪುನಃ ನುಂಗಲಿಕ್ಕೆ ಬರ್ತಾ ಇದ್ದಾನಂತೆ. ಬಂದರೆ ಅವಾಗ ಹೇಳ್ತಾ ಇದ್ದಾರೆ ಯಾರನ್ನು ನುಂಗ್ಲಿಕ್ ಬಂದ? ಜಗದ್ಗುರೋಹ ಪಿತರಂ, ಜಗತ್ತಿಗೆ ಗುರುವಾದ ಬ್ರಹ್ಮದೇವರಿಗೆ ಅಪ್ಪ. ತಮಾಪದಂತಂ ಸ ನಿಗೃಹ್ಯ ತುಂಡ ಯೋಹೋ ದುರ್ಭ್ಯಾಂ ಬಕಂ ಕಂಸ ಸಖಂ ಸತಂ ಪತಿ ಪಶ್ಯತ್ಸು ಬಾಲೇಶು ದದಾರ ಲೀಲಯ ಮುದಾವಹೋ ವೀರಣವದ್ದಿವವು ಕಸಾಂ. ಎಲ್ಲ ನೋಡ್ತಾ ಇದ್ದಾರೆ ಏನ್ ಮಾಡ್ತಾನೆ ಕೃಷ್ಣ, ಇನ್ನಾಯಿತು ಕೃಷ್ಣಾರ್ಪಣ, ಕೃಷ್ಣ ಕೃಷ್ಣಾರ್ಪಣ ಅಂದ್ಕೊಂಡ್ಬಿಟ್ರಲ್ಲ, ಅಯ್ಯೋ ಇವನು ಹಿಡ್ಕೊಂಡ್ಬಿಟ್ಟ ಅಂತ. ಅವಾಗೆ ಕೃಷ್ಣ ಎಷ್ಟಿದ್ದಾನೆ ಅವನಷ್ಟಿದ್ದಾನೆ, ಅವನ ಎರಡೂ ಬಾಯಿ ದವಡೆಗಳಿಂದ ಹಿಡಿಯಲಿಕ್ಕೆ ಬಂದ್ರೆ ಎರಡನ್ನ ಹಿಡ್ಕೊಂಡು ಸೀಳಿ ಹಾಕ್ತಾ ಇದ್ದಾನೆ. ಅವನು ಎರಡು ಹೋಳಾಗಿ ಬೀಳತಾ ಇದ್ದಾನಂತೆ. ದದಾರ ಲೀಲಯ, ಹೇಗೆ ಸೀಳಿ ಹಾಕಿದ ಅಂದ್ರೆ ಒಳ್ಳೆ ಪ್ರಾವೀಣ್ಯ ಇದ್ದವರು ಈ ಹುಲ್ಲು ಕಡ್ಡಿಯನ್ನ ಎರಡಾಗಿ ಸಣ್ಣ ಸೀಳಿ ಹಾಕ್ತಾರಲ್ಲ ಆ ತರ ಸೀಳಿ ಹಾಕಿದನಂತೆ. ಹಾಗೆ ವಿಶೇಷವಾಗಿ ದೇವತೆಗಳೆಲ್ಲ ಆನಂದ ಪಡ್ತಾ ಇದ್ದಾರೆ. ಯಾಕೆ? ಈ ಸತ್ತವರೆಲ್ಲರೂ ಕೂಡ ದೇವತೆಗಳಿಗೆ ಟೆನ್ಷನ್ ಕೊಡೋರೆ. ಇವರೆಲ್ಲ ದೇವತೆಗಳನ್ನ ಅಟ್ಯಾಕ್ ಮಾಡ್ತಾ ಇರೋರು, ಅವರು ಸಾಯ್ತಾ ಇದ್ರೆ ಅವ್ರಿಗೆ ಖುಷಿ ಆಗ್ತಾ ಇದೆ. ಅವನು ಯಾರು ಅಂದ್ರೆ ಹೇಳ್ತಾರೆ ಬಕಂ ಕಂಸ ಸಖಂ, ಕಂಸನ ಸ್ನೇಹಿತ ಅಂತೆ. ಅವನಿಗೆ ಕಂಸ ಕ್ಲೋಸ್ ಫ್ರೆಂಡ್. ಅದಕ್ಕೆ ನನ್ನ ಕಂಸನಿಗೆ ಇವನು ತೊಂದರೆ ಕೊಡ್ತಾನೆ, ಕೊಲ್ಲಕ್ಕೆ ಬರ್ತಾ ಇದ್ದಾನೆ ಯಾರೋ ಹುಡುಗ ಅಂತ ಅವನಿಗೆ ಗೊತ್ತಾಯ್ತು. ಯಾರು ಅಂತ ಗೊತ್ತಾಗಿಲ್ಲ. ಅದಕ್ಕೆ ಕೃಷ್ಣನ ಮೇಲೆ ಬಂದು ಕೂಡಲೆ ಅವನ್ನ ಕೃಷ್ಣ ಅರ್ಪಣೆ ಮಾಡುತ್ತಾ ಇದ್ದಾನೆ. ಕೃಷ್ಣ ಸದಾ ಬಕಾರಿಂ ಸುರಲೋಕವಾಸಿನಃ ಸಮಾಕಿರನ್ ನಂದನ ಮಲ್ಲಿಕಾ ದಿವಿಹಿ ಸಮೀಡಿರೇ ಚ.
ವಿಶೇಷವಾಗಿ ಆನಕ ಶಂಖ ಸಂಸ್ಥವೈ ತದ್ವೀಕ್ಷ ಗೋಪಾಲ ಸುತಾಹ ವಿಧಿಸ್ಮಿರೆ. ಒಂದು ಕಡೆ ಅವನ ಕೊಂದು ಹಾಕಿದರೆ ಆ ಶರೀರ ದೊಡ್ಡದಾಗಿ ಬಿದ್ದಿದೆ, ಮೇಲಿಂದ ದೇವತೆಗಳೆಲ್ಲ ಪುಷ್ಪವೃಷ್ಟಿ ಮಾಡಿ ಬೇರೆ ನಾದ ಮಾಡುತ್ತಾ ಇದ್ದಾರೆ. ಅದು ಗೋಪಾಲಕರಿಗೆ ಕಾಣಿಸ್ತಾ ಇದೆ. ಆ ಪುಷ್ಪವೃಷ್ಟಿ ಮಾಡಿದ್ದು ಇದು ನೋಡಿ ಇದೇನಾಶ್ಚರ್ಯ ಅಂತ ಕೃಷ್ಣನ ಕಡೆ ನೋಡುತ್ತಾರೆ, ಮೇಲೆ ನೋಡುತ್ತಾರಂತೆ. ಆದ ಮೇಲೆ ಎಲ್ಲ ಹೇಳಿದ್ರಂತೆ, ಸರಿ ಸರಿ ಕೃಷ್ಣ ಇವನು ಹೇಗೂ ಸತ್ತಿದ್ದಾನೆ, ಅವನು ಹೇಗಿದ್ದಾನೆ ನೋಡೋಣ ಅಂದ್ರೆ ಎಲ್ಲರೂ ಕೂಡ ಏನು ಮೊನ್ನೆ ನೀವೆಲ್ಲ ಹೋಗಿದ್ದಿರಲ್ಲ ಇಲ್ಲಿ ಪಾಂಡವ ತೀರ್ಥಕ್ಕೆ ಹೋಗಬೇಕು ಅಂತ ಹೇಳಿದರೆ ಹೆಣ್ಮಕ್ಕಳೆಲ್ಲ ಹೋಗಿದ್ದಿರಲ್ಲ ಬೋಟಲ್ಲಿ ಹೋಗಿ, ಅಲ್ಲಿ ಏನಿತ್ತು ದೊಡ್ಡ ಬ್ರಿಡ್ಜ್ ತರ ಇತ್ತ ಕಟ್ಟೆ, ಅದರ ಮೇಲೆ ನಡ್ಕೊಂಡು ಹೋದ್ರೆ ಆ ಥರ ಆ ಬಕಪ ಬಕಾಸುರನ ಮೂಗು ಎರಡು ಹೋಳಾಗಿ ಬಿದ್ದಿದೆ. ಅದರೊಳಗೆ ಇವರೆಲ್ಲ ಒಳಕ್ಕೆ ಹೋಗಿ ನೋಡ್ಕೊಂಡು ಬಂದ್ರಂತೆ ಎಲ್ಲರೂ ಕೂಡ, ಅಪಾಯ ಎಷ್ಟಿದೆ ಅಂತೇಳಿ ಎಲ್ಲರೂ ಕೂಡ ಹೇಗಿದ್ದಾರೆ ಇವರೆಲ್ಲ ಚಿಕ್ಕ 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 ಪಿಳ್ಳೆಗಳೆಲ್ಲ ಎಲ್ಲರೂ ಹೋಗಿ ನೋಡ್ಕೊಂಡು ಬರ್ತಾ ಇದ್ದಾರಂತೆ. ಆದರೆ ಭಾಗವತ ನೋಡ್ತಾ ಹೋಗ್ತಾ ಇದ್ರೆ ಆಸೆ ಅಂತೂ ಆಗುವುದು ಖಚಿತ. ಆ ಒಂದೊಂದು ಶಬ್ದ ಅವರು ಬಳಸುವಂತಹ ರೀತಿ ವರ್ಣನೆ ಮಾಡಿದ್ದು ನೋಡ್ತಾ ಇದ್ರೆ ಆಸೆ ಆಗುತ್ತೆ, ನಾವು ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ತದನಂತರ ಮುಕ್ತಂ ಬಕಾಸ್ಯಾದು ಉಪಲಭ್ಯ ನಿರ್ವೃತ್ತಃ ರಾಮಾದಯ ಪ್ರಾಣಮಿವೇಂದ್ರಿಯೋ ಗಣ ಸ್ಥಾನಾಗತಂ ತಂ ಪರಿರಭ್ಯ ನಿರ್ಭಯ ಪ್ರಣೀಯ ವತ್ಸಾನ್ ವ್ರಜಮೆತ್ತದ ಜಗು. ಇನ್ನ ಕೃಷ್ಣ ಹಿಂದಕ್ಕೆ ಬಂದ ಕೂಡಲೇ ಎಂದ್ರೆ ಪ್ರಾಣ ಬಂದ ಇಂದ್ರಿಯಗಳಂತೆ ಪ್ರಬಲರಾದರಂತೆ ಎಲ್ಲರೂ ಕೂಡ ಕೃಷ್ಣನ ಅಲಿಂಗನ ಮಾಡಿಕೊಂತ ಇದ್ದಾರೆ ಬಲರಾಮ ಮಿಕ್ಕವರೆಲ್ಲ. ತಮ್ಮಂತರ ಆ ವಸ್ತ್ರಗಳನ್ನೆಲ್ಲ ಕರ್ಕೊಂಡು ಮನೆಗೆ ಬಂದು ಅಲ್ಲಿದ್ದವರಿಗೆಲ್ಲ ಹೇಳ್ತಾ ಇದ್ದಾರೆ ಇವನು ಹೀಗ್ ಮಾಡಿದ ಅಂತ ಆ ಕಥೆಯನ್ನೆಲ್ಲ ಹೇಳ್ತಾ ಇದ್ದಾರಂತೆ. ತಚ್ಛೃತ್ವ ವಿಸ್ಮಿತಾಹ ಗೋಪಾಹ ಗೋಪ್ಯಶ್ಚ ಅತಿ ಪ್ರಿಯದೃತಾಹ ಪ್ರತ್ಯಾಗತಮಿವೈ ಇವ ಔತ್ಸುಕ್ಯಾತ್ ಐಕ್ಷಂತ ತುಷಿದ ಕ್ಷಣಾಹ. ಎಲ್ಲ ಬಂದು ಮನೆಯಲ್ಲಿ ಹೇಳಿದರೆ ಅವರೆಲ್ಲ ಕೇಳಿ ಕೃಷ್ಣನ ಕಡೆ ಆಶ್ಚರ್ಯವಾಗಿ ನೋಡ್ತಾ ಇದ್ದಾರಂತೆ. ಹೇಗೆ ನೋಡ್ತಾ ಇದ್ದಾರಂದ್ರೆ ಪ್ರೇತ್ಯ ಆಗತಮಿವ ಅಂತ, ಅಂದ್ರೆ ಸತ್ತು ಬದುಕಿದವನಂತೆ. ಅಂದ್ರೆ ಪ್ರಾಣ ಹೋದ ಮೇಲೆ ಮತ್ತ ಬದುಕಿ ಬಂದ್ರೆ ಹೇಗೆ ನೋಡಬೇಕು ಹಾಗೆ ನೋಡಿದ್ರಂತೆ. ಯಪ್ಪ ನಿನ್ನ ಹಿಡ್ಕೊಂಡ್ಬಿಟ್ಟಿತ್ತ ಬದುಕಿ ಬಂದೀಯ ಅಂದೆಲ್ಲರೂ ನೋಡ್ತಾ ಇದ್ದಾರಂತೆ. ಅಹೋ ಬತಾಶ್ಯ ಬಾಲಶ್ಯ ಬಹವೋ ಮೃತ್ಯವೋ ಭವನ್ ಅಪ್ಯಾಸೀತ್ ವಿಪ್ರಿಯಂ ತೇಷಾಂ ಕೃತಂ ಪೂರ್ವಂ ಯಥೋಭಯ ತಥೋಭಯಂ ಅಥಾಪಿ ಅಭಿಭವಂತೇನಂ ನೈವೇತೆ ಘೋರದರ್ಶನಾಃ ಜಿಗಾಂಸಯ ಏನ ಆಸಾಧ್ಯ ನಶ್ಯಂತಜ್ಞೋ ಪತಂಗವತ್. ಹೇಳ್ತಾರೆ ಈ ಚಿಕ್ಕ ಹುಡುಗ ಇವನ ಮೇಲೆ ಎಲ್ಲ ಬಂದು ಬೀಳುತ್ತಾ ಇವೆ, ಹುಟ್ಟಿದಾಗ್ಲಿಂದ ಪ್ರತಿಯೊಂದು ಇವನನ್ನೇ ಅಟ್ಯಾಕ್ ಮಾಡುತ್ತಾ ಇದ್ದಾರೆ, ಎಲ್ಲ ಇವನನ್ನು ಕೊಲ್ಲಿಕ್ಕೆ ಬರ್ತಾರೆ, ಎಲ್ಲ ಸತ್ತು ಹೋಗ್ತಾ ಇದ್ದಾರೆ. ಒಬ್ಬೊಬ್ಬರು ಹೇಗಿದ್ದಾರೆ ಘೋರ ದರ್ಶನಾಹ, ಭೀಕರವಾಗಿರತಕ್ಕಂತಹ ಒಂದೊಂದು ಪರ್ವತಾಕಾರ ದೈತ್ಯರು ಇವನ ತಂಟೆಗೆ ಬರ್ತಾರೆ, ಸತ್ತು ಹೋಗ್ತಾ ಇದ್ದಾರೆ. ಹೇಗೆ ಅಗ್ನಿಯಲ್ಲಿ ಹುಳ ಬಿದ್ದಂತೆ ಸತ್ತು ಹೋಗ್ತಾರೆ, ಇವನಿಷ್ಟು ಗಿಡ್ಡಿದ್ದಾನೆ, ಇವನ ತಂಟೆಗೆ ಬಂದವರ ಸತ್ತು ಹೋಗ್ತಾ ಇದ್ದಾರೆ. ಹೌದು ಇವನು ಯಾವಾಗೂ ಗಿಡ್ಡೆ, ನಮ್ಮ ಹೃದಯದಲ್ಲಿರುವ ಬಿಂಬಮೂರ್ತಿ ಗಿಡ್ಡೆ ಹೌದಲ್ವಾ, ಬಹಳ ಚಿಕ್ಕವ, ಆದರೆ ಅವನ ಪ್ರಭಾವ ಬಹಳ ದೊಡ್ಡದು. ಅದಕ್ಕೆ ನೋಡಿ ಎಲ್ಲಿಗೆ ಹೋದರೂ ಕೂಡ ಗರ್ಭಗುಡಿಯಲ್ಲಿ ಮೂರ್ತಿ ಗಿಡ್ಡೆ, ದೇವಾಲಯ ದೊಡ್ಡದಿರುತ್ತೆ. ಶ್ರೀಮುಷ್ಣಕ್ಕೆ ಹೋಗಿದ್ದೀರಾ, ಶ್ರೀರಂಗಕ್ಕೆ ಹೋಗಿ, ಶ್ರೀರಂಗ ಸ್ವಲ್ಪ ದೊಡ್ಡವನೇ, ಶ್ರೀಮುಷ್ಣಕ್ಕೆ ಹೋದ್ರೆ ಅನ್ಸುತ್ತೆ ಆ ಗುಡಿ ಎಷ್ಟು ದೊಡ್ಡದು. ಆ ಪ್ರಾಕಾರ ನೋಡಿದ್ರೆ ಹೀಗೆ ತಲೆ ಎತ್ತಿ ನೋಡಬೇಕು, ಒಳಕ್ ಹೋದ್ರೆ ಇಷ್ಟಿರ್ತಾನ ಮಹಾನುಭಾವ. ಆತನಿಗೆ ಆ ದೊಡ್ಡ ಗುಡಿ ಕಟ್ಟಿದ್ದಾರೆ.
ಅದು ನೋಡಿದ ಕೂಡಲೇ ಅನಿಸುತ್ತೆ ದೊಡ್ಡ ದೇಹದಲ್ಲಿ ಬಿಂಬಮೂರ್ತಿ ಕೂತಿದ್ರೆ ಹೇಗಿದೆಯೋ ಹಾಗೇ ಕಟ್ಟಿದ್ದಾರೆ. ಎರಡು ಮಾತಿಲ್ಲ, ಅಷ್ಟು ಚೆನ್ನಾಗಿ ಇರುತ್ತೆ ಅಲ್ಲಿ ಚಿಂತನೆ ಮಾಡುವವರಿಗೆ. ಶಾಸ್ತ್ರ ಪ್ರಕಾರ ಚಿಂತನೆ ಮಾಡುವವರಿಗೆ ಅಪರೂಪದ ಚಿಂತನೆ ಕೊಡುವುದೇ ನಮ್ಮ ದೇವಾಲಯಗಳೆಲ್ಲ. ಸರಿ, ಅಹೋ ಬ್ರಹ್ಮಬಿದಾಂ ವಾಚೋ ನಾ ಸತ್ಯ ಸಂತಿ ಕರ್ಹಿಚಿತ್ ಗರ್ಹು ಗರ್ಗೋ ಯದಾಹ ಭಗವಾನ್ ಅನ್ವಭಾವಿ ತಥೈವ ತತ್ ಇದಿ ನಂದಾದಯೋ ಗೋಪಾಃ ರಾಮಕೃಷ್ಣ ಕಥಾಂ ಮುದಾ ಕುರುವಂತೋ ರಮಮಾಣಾಶ್ಚ ನಾವಿಂದನ್ ಭವವೇದನಾಂ. ಆ ನಂದಾದಿ ಗೋಪರೆಲ್ಲರೂ ಕೂಡ ಅಂದುಕೊಳ್ತಾ ಇದ್ದಾರಂತೆ, ದೊಡ್ಡವರ ಮಾತು ಸುಳ್ಳೆಂದಿಗೂ ಆಗಲ್ಲ, ಗರ್ಗಾಚಾರ್ಯರು ಹೇಳಿದ್ದು ಸತ್ಯ. ಗರ್ಗಾಚಾರ್ಯ ಹೇಳಿದ್ರು, ನಿಮ್ಮ ಮುಂದೆ 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 ಗೋಕುಲದಲ್ಲಿ ಬಹಳ ಅನರ್ಥಗಳ ಪರಂಪರೆ ಬರುತ್ತೆ, ಎಲ್ಲದರಿಂದ ನೀವು ಪಾರಾಗ್ತೀರಾ, ಇವನೇ ನಿಮ್ಮನ್ನ ರಕ್ಷಣೆ ಮಾಡುತ್ತಾನೆ ಅಂತ ಹೇಳಿದ್ದು ಸತ್ಯ ಆಯಿತು ಅಂತ ಆ ಕೃಷ್ಣನ ಕಥೆಯನ್ನ ಎಲ್ಲರೂ ಹೀಗೆ ಹಾಗೆ ಹೀಗೆ ಹಾಗೆ ಅಂತ ನೆನೆದಾಗೆಲ್ಲ ಹೇಳಿಕೊಳ್ತಾ ಏನಾಯ್ತು ಅಂತ ಹೇಳ್ತಾರೆ. ನಾವಿಂದನ್ ಭವವೇದನ. ಇವರಿಗೆ ಒಂದು ಕಡೆ ಸಂಸಾರದ ತಾಪತ್ರಯಗಳು ಇದ್ದುವಾ ಇಲ್ವಾ ಅಂತ, ಯಾರಿಗೆ ನಂದಗೋಪ ಮಿಕ್ಕವರಿಗೆಲ್ಲ ಸಂಸಾರ ತಾಪತ್ರಯ ಇದ್ದಿಲ್ಲೇನು, ಅದೇನು ಹೇಳಲ್ವೇ ಇರ್ತಂತೆ. ಭವವೇದನ, ನಾನಾ ಸಂಸಾರದ ತಾಪತ್ರಯಗಳು ಬಂದಿತ್ತು, ಆದರೆ ಕೃಷ್ಣ ರಾಮರ ಕಥೆಯನ್ನ ಗಾನ ಮಾಡುತ್ತಾ ಆನಂದದಲ್ಲಿದ್ದವರಿಗೆ ಆ ಬಂದ ದುಃಖಗಳೇನೂ ಮಾಡಲಿಲ್ಲಂತೆ. ಅಂದರೆ ಅವರ ಮನಸ್ಸನ್ನೇ ಮುಟ್ಟಲಿಲ್ಲ. ದುಃಖವೇ ಬಾರದಿದ್ರೆ ಹೇಗಿರಬೇಕೋ ಹಾಗೆ ಸಂತೋಷವಾಗಿದ್ರಂತೆ. ಏವಂ ವಿಹಾರೈಹಿ ಕೌಮಾರೈಹಿ ಕೌಮಾರಂ ಜಾತುರ್ವ್ರಜ ನಿಲಾಯನೈಹಿ ಸೇತು ಬಂಧೈಹಿ ಮರ್ಕಟೋತ್ಪ್ಲವನಾಧಿವಿಹಿ. ಇನ್ನ ದೊಡ್ಡವರಾಗ್ಲಿಲ್ಲ, ಇನ್ನ ಚಿಕ್ಕ ಹುಡುಗ. ಆ ಚಿಕ್ಕ ಹುಡುಗಿದ್ದ ಕಾಲಕ್ಕೆ ಆ ಚಿಕ್ಕತನವೆಲ್ಲ ಸೇತು ಬಂಧೈಹಿ ಅಂದ್ರೆ ಎಲ್ಲರೂ ಸೇರಿ ಸೇತುವನ ಕಟ್ಟುವಂತೆ ಆದ ಮೇಲೆ ಮರ್ಕಟೋತ್ಲವನಾದಿಭಿ ಕೋತಿಯಂತೆ ಹಾರೋದು ಹಾಗೆ ಹೀಗೆ ಆಟದಲ್ಲಿ ಚೆನ್ನಾಗಿ ಕಳೆದ್ರಯ್ಯ ಅಂದ್ರು. ಅಲ್ರಿ ನಮ್ಮ ಮಕ್ಕಳು ಕಳೆಯುತ್ತಾರೆ, ನಮ್ಮ ಮಕ್ಕಳು ಮಾತ್ರ ಏನು ಸುಮ್ಮನೆ ಇರ್ತಾರ, ಅವರು ಆಟ ಆಡ್ತಾರೆ ತಿರುಗ್ತಾರೆ. ಕೃಷ್ಣನು ಅದೇ ಮಾಡಿದ, ಏನ್ ಸ್ಪೆಷಾಲಿಟಿ ಇದೆಪ್ಪ, ನಮ್ಮವರು ಆಟ ಆಡ್ತಾರೆ ಕೃಷ್ಣನು ಆಟ ಆಡಿದ ಇಷ್ಟೇ. ನಮ್ಮವರು ಆಟ ಆಡಿದ್ದು ಒಂದು ಗಂಟತ್ತು ಹೇಳ್ಕೊಳ್ಳಿ ಏನ್ ಬರುತ್ತೆ, ಗಂಟತ್ತು ಟೈಮ್ ಪಾಸ್ ಆಗತ್ತೆ ಹೌದ್ ತಾನೆ, ಆದ್ರೆ ಸ್ವಲ್ಪ ಸಂತೋಷ ಆಗತ್ತೆ. ಆದರೆ ಪಾಪ ಏನಾದ್ರೂ ಹೋಗುತ್ತಾ ಪುಣ್ಯ ಬರುತ್ತಾ ನಮ್ಮ ಮಕ್ಕಳ ಚರಿತ್ರೆ ಹೇಳ್ಕೊಂಡ್ರೆ ಏನಿಲ್ಲ, ಒಂದು ಗಂಟೆ ಹೇಳಿ ಸಾಕು ಅನ್ಸತ್ತೆ ಹೌದಾ, ಇನ್ನೊಂದು ವರ್ಷದ ತನಕ ತಂಟೆಗೆ ಹೋಗಲ್ಲ ಅಂತಹದ್ದು ಕೃಷ್ಣನ ಕಥಾ. ಏನು ನಮ್ಮವರಂತೆ ಮಾಡಿದ ಚೇಷ್ಟೆಯನ್ನೇ ನೆನೆದರೆ ಪಾಪ ಕೊಚ್ಚಿ ಹೋಗ್ತಾ ಬರುತ್ತೆ, ಪುಣ್ಯ ರಾಶಿ ರಾಶಿ ಬೀಳುತ್ತೆ. ಇದನ್ನ ಲೀಲಾ ಅಂತ ಕರೆದರು, ಅದನ್ನು ಹೇಳ್ತಾ ಇದ್ದಾರೆ. ತತಶ್ಚ ಪೌಗಂಡ ವಯಸ್ಥಿತೌ ರಜೇ ಬಭೂವತುಸ್ತೌ ಪಶುಪಾಲ ಸಮ್ಮತೌ ದಾಶ್ಚಾರಯಂತೌ ಸಖಿಭಿಸ್ಸಮಂ ಪದೈಹಿ ವೃಂದಾವನಂ ಪುಣ್ಯಮತೀವ ಚಕ್ರತು. ಚೆನ್ನಾಗಿರುತ್ತೆ ಹೇಳ್ತಾರೆ. ಆ ಚಿಕ್ಕ ಹುಡುಗತನ ಹೋಯಿತು, ಸ್ವಲ್ಪ ದೊಡ್ಡ ವಯಸ್ಸು ಬಂದಿದೆ, ಸ್ವಲ್ಪ ದೊಡ್ಡವರಾದರು. ದೊಡ್ಡವರಾದ ಕೂಡಲೇ ಅಂದರಂತೆ, ಹಾ ನೀವಿನ್ನ ಕರುಗಳೆಲ್ಲ ಆಕಳುಗಳನ್ನೇ ಕಾಯಲಿಕ್ಕೆ ಸರಿ ಹೋಗಿದ್ದೀರಿ ಅಂತ ಆಕಳು ಕಾಯೋರಾದರಂತೆ. ಇಲ್ಲೆಲ್ಲ ಕಡೆ ಕೂಡ ಸಿಂಬಾಲಿಕ್ ಸ್ಟೇಟ್ಮೆಂಟ್ಸ್ ಇವೆಲ್ಲ. ಏನದು, ಕೃಷ್ಣ ಕರುಗಳನ್ನ ಕಾಯ್ದ ಅಂತ ನಾವು ಚಿಂತನೆ ಮಾಡಿದರೆ ನಮಗೂ ಕರುಗಳು ಸಿಗುತ್ತೆ, ಆಕಳನ್ನ ಕಾಯ್ದ ಅಂತ ಚಿಂತನೆ ಮಾಡಿದರೆ ನಮಗೂ ಆಕಳು ಸಿಗುತ್ತಂತೆ. ಅಲ್ಲ, ಆಕಳೇನು ಕರುವೇನು ಅಂದ್ರೆ, ಆಕಳು ಅಂದ್ರೆ ವೇದಗಳು,
ಕರುಗಳು ಅಂದ್ರೆ ವೇದದ ಅರ್ಥಭೂತವಾದ ಶಾಸ್ತ್ರ ಗ್ರಂಥಗಳು ಎಲ್ಲವೂ ನಮಗೆ ಸಿಕ್ಕು. ಅದರ ಅರ್ಥ ನಮಗೆ ಚಿಂತನೆ ಆಗ್ತಾ ಬರುತ್ತೆ. ಆ ಚಿಂತನೆ ಮಾಡುವಾಗ ಕೃಷ್ಣ ಇಂತಿಂಥ ದೈತ್ಯರ ಸಂಹಾರ ಮಾಡಿದ ಅಂತ ಚಿಂತನೆ ಮಾಡಿದರೆ ಶಾಸ್ತ್ರ ಗ್ರಂಥಗಳನ್ನ ವೇದವನ್ನ ಅಧ್ಯಯನ ಮಾಡುವಾಗ ಬರುವ ವಿಘ್ನಗಳೆಲ್ಲ ದೂರಾಗಿ ಸಂತೋಷವಾಗಿರಲಿಕ್ಕೆ ನಮಗಾಗುತ್ತೆ. ಆ ಎಲ್ಲ ಆಕಳಗಳನ್ನ ತಮ್ಮ ಎಲ್ಲ ಗೋಪ ಬಾಲಕರ ಜೊತೆ ಕೂಡಿಕೊಂಡು ಅವರು ಸತಿವಿಸಮಂ ಪದೈರ್ ವೃಂದಾವನಂ ಪುಣ್ಯಂ ಅತೀವ ಚಕ್ರತು ಆ ವೃಂದಾವನದಲ್ಲಿ ತಿರುಗಾಡಿದರಂತೆ. ಹೇಗೆ ತಿರುಗಾಡಿದರು? ತಮ್ಮ ಪದವನ್ನ ಇಟ್ಟು ತಿರುಗಾಡಿದರಂತೆ. ಆ ಪದವನ್ನಿಟ್ಟು ತಿರುಗಾಡಿದ್ರಿಂದ ವೃಂದಾವನ ಏನಾಯಿತು? ಅತೀವ ಪುಣ್ಯ, ಪುಣ್ಯಕರವಾದ ಭೂಮಿಯಾಯಿತು ಅಂದರು. ವೃಂದಾವನ ಅಂದ್ರೆ ಏನು ಅಂತ, ಅಲ್ಲಿರೋ ಗೋವರ್ಧನ ಪರ್ವತ ಅಂದ್ರೆ ಏನು ಅಂತ ಮತ್ತು ಯಾರು ಪ್ರಶ್ನೆ ಮಾಡಿದ್ರು. ಏ, ನಮ್ಮಲ್ಲೂ ಪ್ಲೇಸ್ ಇದೆ, ನಮ್ಮೂರು ಒಂದು, ವೃಂದಾವನ ಒಂದು ಊರು, ನಮ್ಮಲ್ಲಿ ಬೆಟ್ಟ ಇದೆ, ನಮ್ಮೂರುಗಳಲ್ಲೂ ಬೆಟ್ಟ ಇರುತ್ತೆ, ಅದು ಒಂದು ಬೆಟ್ಟ ಅಂದ್ರೆ ಈ ನಿಮ್ಮೂರಲ್ಲಿ ಕೃಷ್ಣ ತಿರುಗಾಡ್ಲಿಲ್ಲ, ಕೃಷ್ಣನ ಪಾದದ ಗುರುತು ನಿಮ್ಮೂರಲ್ಲಿ ಇಲ್ಲ, ನಿಮ್ಮ ಬೆಟ್ಟದಲ್ಲಿ ನಿಮ್ಮ ಮನೆಗಳ ಬೆಟ್ಟದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೃಷ್ಣ ತಿರುಗಾಡಿಲ್ಲ. ಆ ಬೆಟ್ಟದಲ್ಲಿ ಕೃಷ್ಣ ರಾಮರು ಹೆಜ್ಜೆ 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 ಹಾಕಿ ಆ ಬೆಟ್ಟದ ಸುತ್ತು ಒಳಗು ಹೊರಗು ತಿರುಗಾಡಿದ್ದಾರೆ. ಅದನ್ನ ಹೇಳಿದ್ದಾರೆ ಆ ಪರ್ವತಾಭಿಮಾನಿ. ತುಂಬಾ ಪುಣ್ಯ ಮಾಡಿಕೊಂಡು ಬಂದು ಕೃಷ್ಣ ರಾಮರು ತಿರುಗಾಡಿದ್ರಿಂದ ಅತ್ಯಂತ ಪವಿತ್ರವಾಯಿತಂತೆ ಆ ಪರ್ವತ, ಮತ್ತು ವಿಶೇಷವಾಗಿರತಕ್ಕಂಥ ಆ ಭೂಮಿಯೆಲ್ಲ ಪರಮ ಪವಿತ್ರವಾಯಿತು ಅಂತ ಹೇಳ್ತಾ ಇದ್ದಾರೆ. ತನ್ಮಾಧವೋ ಆ ಪಂಡಿತ ಮಾತನ್ನು ಇವಾಗ ನೆನಪು ಮಾಡಿಕೊಳ್ಬೇಕು. ಆತ ಹೇಳುತ್ತಿದ್ದ, ಏನ್ ಹೇಳುತ್ತಿದ್ದ? ಕೃಷ್ಣ ರಾಮರ ಪಾದದಿಂದ ಅತಿ ಪವಿತ್ರವಾದಂತ ಭೂಮಿ ಇದು. ಈ ಬೆಟ್ಟದಲ್ಲಿ ಯಾವ ಒಂದು ಕಲ್ಲು ಇಲ್ಲ, ಕೃಷ್ಣನ ಕಾಲು ಸ್ಪರ್ಶ ಆಗದ ಕಲ್ಲಿಲ್ಲ ಅಂತ, ಕೃಷ್ಣ ನೆಟ್ಟದ ಕಲ್ಲಿಲ್ಲ, ಹಾಗೆ ಕೃಷ್ಣ ಕೂಡದ ಜಾಗವಿಲ್ಲ. ಎಲ್ಲಿ ನೋಡಿದ್ರು ಹೀ ಕೂತಿದ್ದ, ಹಾಕೂತಿದ್ದ, ಹಾಕೂತಿದ್ದ ಅಂತ ಬರಬೇಕು. ಹೇಗೆ ನಮ್ಮ ವ್ಯಾಸರಾಜರಿಗೆ ಅವರು 732 ಪ್ರಾಣದೇವರು ಪ್ರತಿಷ್ಠೆ ಮಾಡಿದರೆ, ಒಂದಲ್ಲ ಎರಡಲ್ಲ, ರೆಕಾರ್ಡ್ ಬ್ರೇಕ್, ಎಷ್ಟು? 732. ಅದರಲ್ಲಿ ಅರ್ಧ, 732ರಲ್ಲಿ ಅರ್ಧ ಪ್ರಾಣದೇವರನ್ನ ಒಂದೇ ಊರಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ, ಅದು ಪೆನುಗೊಂಡ ಅಂತ. ಅದು ಪ್ರತಿಷ್ಠೆ ಮಾಡೋದು ಹೇಗೆ ಅಂದ್ರೆ ಸುಮ್ಮನೆ ಅಲ್ಲ, ಎಲ್ಲಿಗೆ ಇವರು ಹೋದಾಗ ಪ್ರಾಣದೇವರು ಅಲ್ಲಿ ಬಂದಿರಬೇಕು, ಹಿಂದೆ ಅವರಿಗೆ ಪ್ರಾಣದೇವರು ಬಂದು ಕೂತದ್ದು ಕಾಣಿಸಬೇಕು. ಆ ಕಲ್ಲಿಗೆ ಅಂಗಾರದಿಂದ ಬರೆದರೆ ಅಂಗಾರದಿಂದ ಬರೆದ ಪ್ರಾಣದೇವರು ಮೇಲಕ್ಕೆ ದುಂಡಾಗಿ ಕೂಸು ಬಂದಂತೆ ಬರಬೇಕು. ಅಲ್ಲಿ ಪೆನುಗೊಂಡದಲ್ಲಿ ಹೋದರೆ ಊರು ಬಾಗಿಲು ಪ್ರಾಣದೇವರು ಅಂತಿದ್ದಾರೆ. ಇಷ್ಟು ಪ್ರಾಣದೇವರು ಏನು ಒಳ್ಳೆ ಫಸ್ಟ್ ಕ್ಲಾಸ್ ಪರ್ಸನಾಲಿಟಿ, ಅಂಗಾರದಿಂದ ಬರೆದ ಪ್ರಾಣದೇವರು, ಒಂದೊಂದು ಕೈ ಹಿಡಿದಪ್ಪರುತ್ತೆ. ಆತ ಅಲ್ಲಿದ್ದು ಊರಿಯವರ ಕಥೆ ಹೇಳುತ್ತಾರೆ. ಆತನ ತಲೆ ಮೇಲೆ ಆಣೆ ಇದೆ, ಆಣೆ ಹೊಡೆದಿದ್ದಾರೆ. ಯಾಕೆ ಅಂದ್ರೆ ಆ ಊರಿನ ಕಥೆ ನಮ್ ಚೆನ್ನಾಗಿ ಗೊತ್ತು. ಯಾಕೆ ಅಂದ್ರೆ ಅದು ನಮ್ಮ ತಾಯಿ ತವರೂರು, ಹೆಂಡತಿ ತವರೂರು, ಎಲ್ಲಾ ರೀತಿಯಲ್ಲಿ ನಮ್ಮ ಊರದು. ಅಲ್ಲಿ ಪ್ರತಿಯೊಂದು ಬಿಟ್ಟು ನಾವು ಚೆನ್ನಾಗಿ ಗೊತ್ತು. ಅಲ್ಲಿ ಆ ಪ್ರಾಣದೇವರು ವರ್ಷೇ ವರ್ಷೇ ಬೆಳೀತಿದ್ರು. ಒಬ್ಬ ವರ್ತಕ ಪ್ರಾಣದೇವರಿಗೆ ಶೆಡ್ ಹಾಕಿಸಿದ್ದ. ಒಂದು ವರ್ಷ ಆದ ಕೂಡಲೇ ಪ್ರಾಣದೇವರು ಆ ಶೆಡ್ ಹೊಡ್ಕೊಂಡು ಮೇಲಕ್ಕೆ ಬರೋದು, ತಲೆ ಮಾತ್ರ. ಮತ್ತ ನೋಡಿದ್ದಂತೆ ಈತ ಹಾಗೇ ಬೆಳೀತಾ ಇರ್ತಾನೆ ಅಂತ ಹೇಳಿ ಆ ಶೆಡ್ ಹಾಕುವವನಿಗೆ ಆತನ ತಲೆ ಮೇಲೆ ಆಣೆ ಒಂದು ಹೊಡೆಯುವನು. ಅವನು ಹೋಗಿ ಹೊಡೆದರೆ ಹೊಡೆದವ ಅಲ್ಲೇ ಸತ್ತ, ಹೊಡಿಸಿದವ ಸತ್ತ.
ಆದರೆ ಆತ ಬೆಳೆಯೋದು ಬಿಟ್ಟ ಅವತ್ತಿಂದ, ಸಾಕು ನಾನು ಬೆಳೆಯಲ್ಲ ಅಂತ. ಈ ಬೆಳೆದದ್ದೇ ಅಚ್ಚಿತ್ತ ಮಹಾನುಭಾವ. ಅಲ್ಲಿ ಹೋಗಬೇಕು, ಬೀದಿ ಬೀದಿಗೆ ಪ್ರಾಣದೇವರಿದ್ದಾರೆ, ದಾಸರಾಯ ಪ್ರತಿಷ್ಠಿತ ಪ್ರಾಣದೇವರು ಹೇಗಿದ್ದಾರೋ ಅಲ್ಲಿ. ಯಾಕೆ ಹೇಳಿದೆ, ಒಂದೊಂದು ಪ್ರಾಣದೇವರ ಪ್ರತಿಷ್ಠೆಗೆ ಅಲ್ಲಿ ಪ್ರಾಣದೇವರು ಇದ್ದದ್ದು ನೋಡಿ ಮಾಡಿದರಲ್ಲ, ಆ ತರ ಒಂದು ವೇಳೆ ವೃಂದಾವನದಲ್ಲಿ ಮತ್ತು ಆ ಯಾವುದು ಗೋವರ್ಧನ ಪರ್ವತದಲ್ಲಿ ಕೃಷ್ಣನ ಮೂರ್ತಿಗಳನ್ನ ನೋಡಿ ಪ್ರತಿಷ್ಠಾ ಮಾಡೋರು ಯಾರಾದರೂ ಬಂದ್ರೆ ಇಡೀ ಬೆಟ್ಟವೆಲ್ಲ ಮೂರ್ತಿಗಳು ತುಂಬಿ ಹೋಗಬೇಕು. ಕೃಷ್ಣ ಕೂಡದ ಜಾಗವಿಲ್ಲ, ಕಾಲಿಡದ ಜಾಗವಿಲ್ಲ. ತದನಂತರ ತನ್ಮಾಧವೋ ವೇಣು ಮುದೀರಯನ್ನ ಮೃತೋ ಗೋಪೈ ಗೃಣದ್ಭಿ ಸ್ವಯಶೋ ಬಲಾನ್ವಿತ ಪಶೂನ್ ಪುರಸ್ಕೃತ್ಯ ಪಶವ್ಯಮಾವಿಷತ್ ವಿಹರ್ತು ಕಾಮಃ ಕುಸುಮಾಕರಂಬನಂ. ಆ ಕೃಷ್ಣ ತನ್ನ ವೇಣು ಧ್ವನಿ ಮಾಡುತ್ತಾ ಎಲ್ಲ ಗೋಪಾಲಕರಿಂದ ಕೂಡಿಕೊಂಡು ಬಲರಾಮನಿಂದ ಕೂಡಿಕೊಂಡು ಅದನ್ನು ಹಿಡಿದರು. ಮುಂದೆ ಗೋವುಗಳ ಹಿಂಡು, ಹಿಂದೆ ಗೋಪಾಲರ ದಂಡು ಹೊಡ್ತಾ ಬರ್ತಾ ಇದ್ದಾರೆ. ಹಾಗೆ ಅವರೆಲ್ಲರೂ ಕೂಡ ಕೃಷ್ಣ ಮಾಡಿದ ಚೇಷ್ಟೆಗಳನ್ನ ಅವ್ರು ಹೇಳ್ಕೊಂತ ಬರೋದು ಅಭ್ಯಾಸ ಅವರಿಗೆಲ್ಲ. ಅದನ್ನ ಕೇಳ್ತಾ ಕೇಳ್ತಾ ಕೃಷ್ಣ ಬರ್ತಾ ಇದ್ದಾನಂತೆ. ಹಾಗೆ ಬಂದ ಒಳ್ಳೆ ಕುಸುಮಾಕರ, ಒಳ್ಳೆ ಪುಷ್ಪಗಳಿಂದ ಶೋಭಿತವಾದ ವನಕ್ಕೆ ಬರ್ತಾ ಇದ್ದಾರೆ. ತನ್ಮಂಜು ಘೋಷಾಲಿ ಮೃಗ ಮೃಗದ್ವಿಜಾ ಕುಲಂ ಮಹನ್ ಮನ ಪ್ರಕ್ಷಪಯ ಸರಸ್ವತ ವಾತೇನ ಜುಷ್ಟಂ ಶತಪತ್ರ ಗಂಧಿನ ನಿರೀಕ್ಷರಂತಂ ಭಗವಾನ್ ಮನೋದೇ. ಅಲ್ಲಿಗೆ ಬರ್ತಾನಂತೆ, ದೇವತೆಗಳು ನೋಡಿದರಂತೆ ಕೃಷ್ಣ ಎಲ್ಲೆಲ್ಲಿ ಹೆಜ್ಜೆ ಹಾಕ್ತಾ ಇದ್ದಾನೆ ಅಲ್ಲೆಲ್ಲ ಸಮೃದ್ಧವಾಗಿ ಒಳ್ಳೆ ಫಲಪುಷ್ಪವೃಕ್ಷಗಳು ತಾವಾಗಿ ಬಂದು ಬಿಡ್ತಾ ಇವೆ. ಕೃಷ್ಣ ಎಲ್ಲೆಲ್ಲಿ ಬರ್ತಾನೆ ಅಲ್ಲಲ್ಲೆಲ್ಲ ಪುಷ್ಪ ಎಲ್ಲ ತಾನಾಗಿ ವಿಕಸಿತ ಆಗಿ ಬರ್ತಾ ಇದೆ. ಅವನೆಲ್ಲಿದ್ರೆ ಎಲ್ಲ ಸಂತೋಷ ಅಂತ ಅಲ್ಲಿಗೆ ಬರ್ತಾ ಇದ್ದಾನೆ. ಅಲ್ಲಿ ಒಳ್ಳೆ ನೀರು ಹರಿತಾ ಇದೆ, ಹಾಗೆ ಕಮಲಗಳು ಪುಷ್ಪಗಳೆಲ್ಲ ಇವೆ, ಅಲ್ಲಿ ಒಳ್ಳೆ ದುಂಬಿಗಳೆಲ್ಲ ಓಡಾಡುತ್ತಾ ಇವೆ. ವಾತೇನ ದುಷ್ಟಂ ಶತಪತ್ರ ಗಂಧಿನ, ಆ ನೀರಿನಲ್ಲಿರುವ ಕಮಲ ಪುಷ್ಪಗಳೆಲ್ಲ ಇದೆ, ಅದರ ಮೇಲೆ ಗಾಳಿ ಬಂದು ಒಳ್ಳೆ ಸುಗಂಧ ಭರಿತವಾದ ಗಾಳಿ ಎಲ್ಲರಿಗೆ ಬರ್ತಾ ಇದೆ. ಅದು ನೋಡಿದನಂತೆ ಕೃಷ್ಣ, ಇದು ಸ್ವಲ್ಪ ತಿರೋಣ ಅಂತೇಳಿ ಅಲ್ಲೇ ಕೂತನಂತೆ. ಅವಾಗೇನ್ ಮಾಡಿದ ಕೃಷ್ಣ, ಎಷ್ಟು ಚೆನ್ನಾಗಿ ಹೇಳ್ತಾರೆ, ಸತತ್ರ ತತ್ರ ಅರುಣ ಪಲ್ಲವಶ್ರೀಯ ಫಲಪ್ರಸೂನೋರು ಭರೇಣ ಪಾದಯೋ ಸ್ಪೃಶನ್ ವೀಕ್ಷ್ಯ ವನಸ್ಪತೀನ್ ಮುಧಾ ಸ್ವಯಂ ನಿವಾಹ ಅಗ್ರಜಮ ಆದಿಪುರುಷ. ಹೇಳ್ತಾರೆ, ಕೃಷಕ್ಷಿಕಾನ್ ವೀಕ್ಷ್ಯ ವನಸ್ಪತೀನ್ ಮುಧಾ, ಅಲ್ಲಲ್ಲಿ ಅರುಣ ಪಲ್ಲವಶ್ರೀಯ ಆ ಗಿಡಗಳನ್ನು ನೋಡ್ತಾ ಇದ್ದಾರಂತೆ ಕೃಷ್ಣ. ಆ ಒಳ್ಳೆ ಎಲೆ ಚಿಗುರು, ಕೆಂಪಾದ ಚಿಗುರು ಬರ್ತಾ ಇದೆ, ಆದ ಮೇಲೆ ಫಲ ಪ್ರಸೂನ ಉರುಭರೇಣ ಪಾದಯೋಹೋ ಸ್ಪೃಶಚ್ಛಿಕಾನ್ ವೀಕ್ಷ್ಯ. ಆ ಎಲ್ಲ ವೃಕ್ಷಗಳಿಗೆ ಒಳ್ಳೆ ಹಣ್ಣುಗಳು ಬಿಟ್ಟಿವೆ, ಹಾಗೆ ವಿಶೇಷವಾದಂತಹ ಪುಷ್ಪಗಳು ಬಿಟ್ಟಿವೆ. ಆ ಹಣ್ಣು ಪುಷ್ಪದಿಂದ ಆ ಗಿಡಗಳೆಲ್ಲ ಭಾರಕ್ಕೆ ಬಗ್ಗಿವೆ ಅಂತ. ಅದು ನೋಡಿದನಂತೆ ಕೃಷ್ಣ, ಅದು ಸುಮ್ಮನೆ ಬಗ್ಗಿಲ್ಲಂತೆ. ಅಲ್ಲಿ ಕೃಷ್ಣ ಅಲ್ಲಿ ಅಪ್ಲಿಕೇಶನ್ ಹಾಕೊಂಡವರು ತುಂಬಾ ಜನ ಇದ್ದಾರೆ. ಏನು, ಈತನ ಜೊತೆಗೆ ಆಡಬೇಕು ಅಂತ ಅಪ್ಲಿಕೇಶನ್ ಹಾಕೊಂಡವರು ಬಹಳ ಜನ, ಅವರೆಲ್ಲ ಗೋಪಬಾಲಕರಾಗಿ ಬಂದ್ಬಿಟ್ಟಿದ್ದಾರೆ. ಇನ್ನ ಕೆಲವರು ಅಲ್ಲೇ ಊರಲ್ಲೇ ಇರಬೇಕು ಅಂತ, ಅವ್ರು ನೋಡ್ಕೋಬೇಕು ಅಂತ ಕೆಲವರು ಬಂದಿದ್ದಾರೆ. ಕೆಲವರಿಗೆ ಅದ್ಯಾವುದು ಸಿಕ್ಕಿಲ್ಲ, ನೋ ವೇಕೆನ್ಸಿಯಲ್ಲಿ. ಅವರು ನೋಡಿದ್ರು, ಸರಿ ಸ್ವಾಮಿ ನಾವು ಅಡ್ಜಸ್ಟ್ ಆಗ್ತೀವಿ. ಎಲ್ಲಿ ನೀನು ಎಲ್ಲೆಲ್ಲಿ ಹೋಗ್ತೀಯೋ ಅಲ್ಲಲ್ಲಿ ಹುಲ್ಲು ಗರಿಕೆಯಾಗಿ ನಿನ್ನ ಕಾಲು ಸ್ಪರ್ಶ ಆಗ್ಲಿಕ್ಕೆ ಬರ್ತೀವಯ್ಯ,
ಇನ್ನ ಕೆಲವರು ಆ ನದಿ ಹರಿತಾ ಇದ್ರೆ ನೀರಲ್ಲಿ ಸೇರಿಕೊಂಡ್ರಂತೆ. ಕೆಲವರು ಆ ಕೃಷ್ಣ ಎಲ್ಲಿ ಕೂಡತಾನೋ ಅಲ್ಲಿ ಫಲಪುಷ್ಪಗಳಲ್ಲಿ ತಾವು ಸೇರಿದರಂತೆ. ಕೃಷ್ಣ ಎಲ್ಲಿ ಕೂತರೆ ಅಲ್ಲಿ ವಿಶೇಷವಾಗಿ ದುಂಬಿಗಳಾಗಿ ಗುಯ್ ಅಂತ ತಿರುಗುತ್ತಾ ಅವನ ಕಿವಿಗೆ ಸಂತೋಷ ಕೊಡಬೇಕಂತ ದೇವತೆಗಳೇ ಬರ್ತಾ ಇದ್ದಾರಲ್ಲಿ, ಅವೆಲ್ಲ ನೋಡತಾ ಇದ್ದಾನೆ. ಆ ಗಿಡಗಳೆಲ್ಲ ಹೇಗಿವೆ ಅಂದರೆ ಫಲ ಪ್ರಸೂರ ಉರುಭರೇಣ ಪಾದಯೋಹೋ ಸ್ಪೃಶಕ್ಷಿಕಾನ್. ಆ ಕೃಷ್ಣ ಬಂದು ಕೂಡಲೇ ನೀವಲ್ಲಿ ನೋಡಬಹುದು, ಎಲ್ಲಿ ಆ ವೃಂದಾವನ ಆದ ಮೇಲೆ ಮಥುರಾ ಗೋಕುಲಗಳಲ್ಲಿ ನಾವು ಹೋಗುವಲ್ಲ, ಅಲ್ಲಿ ಹೋದಾಗ ಆ ಪಂಡಿತ ನೋಡಿಸ್ತಾ ಇದ್ದ, ಎಲ್ಲಿ ಈ ಗೋಪಿಕಾಸ್ತ್ರೀಯರೆಲ್ಲ ರಾಸಕ್ರೀಡಾ ಆಡಿದ ಜಾಗ ಅಂತ ತೋರಿಸಿದರೆ ಆ ಗಿಡಗಳು ನೋಡಿ, ಒಂದು ಸ್ಟ್ರೈಟ್ ಆಗಿ ಬೆಳೆದದ ಗಿಡಗಳಿಲ್ಲವೇ ಇಲ್ಲ, ಎಲ್ಲ ಭೂಮಿಗೆ ಬಗ್ಗಿ 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 ಬಂದ್ವೆ. ಅದನ್ನ ಕೇಳುತ್ತಾ ಇದ್ದಾರೆ ಇಲ್ಲಿ ಕೃಷ್ಣ ಬರ್ತಾನೆ ಅಂತ. ಆ ಗಿಡಗಳೆಲ್ಲ ದೇವರ ಪಾದವನ್ನೇ ಮುಟ್ತಾ ಇವೆ ಅಂತೆ. ಅಲ್ಲ ಯಾಕಿದು ಮುಟ್ತಾ ಇವೆ ಹೀಗೆ ಅಂದ್ರೆ ಕಾರಣ ಬೇಕಲ್ಲ, ಅದಕ್ಕೆ ಹಣ್ಣುಗಳನ್ನು ಹೊತ್ತುಕೊಂಡು ದೇವರಿಗೆ ಫಲ ಸಮರ್ಪಣೆ ಮಾಡುವಂತೆ ಹೇಳ್ತಾ ಇದ್ದಾರೆ. ಪಾದಯೋಹೋ ಸ್ಪೃಶಕ್ಷಿಕಾನ್, ತಮ್ಮ ಶಿರಸ್ಸನ್ನ ದೇವರ ಪಾದಕ್ಕಿಡುವಂತೆ ಆ ಗಿಡಗಳೆಲ್ಲ ದೇವರ ಪಾದಕ್ಕೆ ತಮ್ಮ ಹಣ್ಣುಗಳನ್ನೆಲ್ಲ ಫಲಪುಷ್ಪಗಳನ್ನ ತಾಕಿಸ್ತಾ ಇವಂತೆ ಅಂತ. ಆ ಗಿಡಗಳನ್ನ ನೋಡಿ ನಗತ ಕೃಷ್ಣ ಬಲರಾಮನ ಜೊತೆಗೆ ಮಾತಾಡ್ತಾ ಇದ್ದ. ಅಂದ್ರೆ ದೇವತೆಗಳು ಕಾದಿದ್ರಂತೆ, ಸ್ವಾಮಿ ನೀವು ಮುಟ್ಟಿದ್ರೆ ಸಾಕು, ನಮ್ಮ ಮೇಲೆ ಕೂತ್ರೆ ಸಾಕು, ಯಾವ ಗಿಡ ಏರ್ತಾನೋ, ಯಾವ ಗಿಡ ಮುಟ್ತಾನೋ, ಯಾವ ಗಿಡದ ಮೇಲೆ ಕಾಲಿಟ್ಟು ನಿಂತ್ಕೊಂತಾನೋ, ಏನು ಮಾಡುತ್ತಾನೋ ಅವನಿಚ್ಛ, ಎಲ್ಲ ಕಾದಿದ್ರು, ಸ್ವಲ್ಪ ಮುಟ್ಟಿ ಹೋದ್ರೆ ಸಾಕು ಅಂತ. ಹಾಗೆ ಅವಾಗೆ ದೇವರು ಹೇಳುತ್ತಾ ಇದ್ದಾರೆ, ಅಹೋ ಅಮೀ ದೇವ ವರ ಅಮರಾಚ್ಯುತಂ ಪದಾಂಬುಜಂತೆ ಸುಮನ ಫಲಾರ್ಹಣಂ ನಮತ್ಯುಪಾದಾಯ ಶಿಖಾಭಿರಾತ್ಮನಃ ತಮೋಪಹತ್ಯೈ ತರುಜನ್ಮಯತ್ಕೃತಂ. ಬಲರಾಮ ಇದ್ರೆ ನೋಡಿ ಅವೆಲ್ಲ ಪಾದಕ್ಕೆ ನಮಸ್ಕಾರ ಮಾಡಿದಂತೆ ಗಿಡಗಳು ಬಗ್ಗಿದ್ರೆ ಕೃಷ್ಣ ಅಂತ ಇದ್ದಾನೆ. ಹೌದಯ್ಯ ಬಲರಾಮ ನೀ ಎಷ್ಟು ದೊಡ್ಡವನಯ್ಯ. ಕೃಷ್ಣ ಸ್ತೋತ್ರ ಮಾಡುತ್ತಾ ಇದ್ದಾನೆ ಬಲರಾಮನದ್ದು. ಏನಂತ, ನಿನ್ನ ಪಾದ ಎಂಥದ್ದು ಗೊತ್ತಾ, ದೇವವರ ಅಮರಾರ್ಚಿತಂ ಪದಾಂಬುಜಂತೆ, ನಿನ್ನ ದೇವತೆಗಳೇ ಪೂಜಾ ಮಾಡುವಂತಹ ಪಾದ ಅಯ್ಯ ಬಲರಾಮ, ಅದನ್ನ ಪೂಜಾ ಮಾಡಲಿಕ್ಕೆ ಸುಮನ ಫಲಾರ್ಹಣಂ ನಮಂತ್ಯುಪಾದಾಯ ಶಿಖಾಭಿರಾತ್ಮನಃ ತಮೋಪಹತ್ಯೈ ತರುಜನ್ಮ ಯತ್ಕೃತಂ. ಈ ಗಿಡದ ಜನ್ಮ ಬರೋದು ಯಾಕೆ ಅಂದ್ರೆ ತುಂಬಾ ತಮಸ್ಸಿನ ಪ್ರಭಾವ ಇದ್ರೆ ಅದಕ್ಕೇನು ಗೊತ್ತಾಗಲ್ಲ, ಹಾಗಿದ್ದು ಬಿಡುತ್ತೆ. ಆ ತಮೋಪ ತಮಸ್ಸೆಲ್ಲ ಕಳ್ಕೋಬೇಕು ಅಂತ. ಹೇ ಬಲರಾಮ ನೀ ಬಂದ ಕೂಡಲೇ ನಿನ್ನ ಪಾದದ ಹತ್ರ ಈ ಹಣ್ಣು ಹೂವೆಲ್ಲ ಇಡ್ತಾ ಇದೆ ನೋಡು ಅಂತ ಕೃಷ್ಣ ಹೇಳ್ತಾ ಇದ್ದ. ಅಲ್ಲಿ ಕೃಷ್ಣನ ಕೇಳಿದ್ರು, ಕೃಷ್ಣ ಇದು ನೀನು ಕಲ್ಪಿಸಿ ಹೇಳಿದ್ದ ಸತ್ಯವಾಗಿ ಹೇಳಿದ್ದ? ಈತ ಹೋಗಿ ಕೂತದ್ದು ಅದು ಹಿಂಗೆ ಬಗ್ಗಿತ್ತು, ಅದು ತನ್ನ ಪಾಡಿಗೆ ತಾನು ಬಗ್ಗಿತ್ತು ಗಿಡ, ಇವರು ಹೋಗಿ ಕೂತಾಗ ಆಟೋಮ್ಯಾಟಿಕ್ ಕಾಲ ಹತ್ರ ಬಂದೇ ಬರುತ್ತದು ತಾನಾಗಿ ಬಗ್ಗಿದ್ರೆ. ಅದಕ್ಕೆ ಒಂದೊಡ್ಡ ಕವಿತೆ, ನಿನ್ ಕಾಲಿಗೆ ಬಿತ್ತು ನೋಡು ಅಂತ. ಹೀಗೆ ಹೇಳಿದ್ಯಾ, ನಿಜವಾಗಿ ಬಲರಾಮ ದೇವರ ಕಾಲಿಗೆ ಬಿದ್ದುವ? ಅವ ಕೃಷ್ಣ ಅಂದ, ನಾ ಸುಳ್ಳು ಹೇಳಿ ಅಭ್ಯಾಸ ಇಲ್ಲ ನನಗೆ ಅಂದ. ಆ ರೀತಿಯಲ್ಲಿ ದೇವತೆಗಳೇ ಬಂದಿದ್ದಾರೆ ಅದನ್ನ ಕೃಷ್ಣ ಹೇಳುತ್ತಾ ಇದ್ದಾನಂತೆ. ಏತೇಳಿನ ಸ್ತವ ಯಶೋಖಿಲ ಲೋಕತೀರ್ಥಂ ಗಾಯಂತಾದಿ ಪುರುಷಾನುಪಥಂ ಭಜಂತೆ ಪ್ರಾಯೋ ಅಮಿ ಮುನಿಗಣಾ ಭವದೀಯ ಮುಖ್ಯಾ ಗೂಢಂಬನೆಪಿ ನ ಜಹತಿ ಅಮರಾತ್ಮದೈವಂ. ಶೇಷದೇವರ ಒಂದು ಗತ್ತನ್ನ
ದೇವರೇ ದಾನ ಮಾಡುತ್ತಾ ಇದ್ದಾರೆ. ಏನು ಕೃಷ್ಣ ಬಲರಾಮನ ಶಕ್ತಿಯನ್ನ ಹೇಳುತ್ತಾ ಇರೋದು, ಹೇಳ್ತಾ ಇದ್ದಾರೆ. ಏತೆ ಅಲಿನಹ, ಈ ದುಂಬಿಗಳೆಲ್ಲ ತಿರುಗ್ತಾ ಇರೋದು ಬಲರಾಮ, ಯಾರು ಗೊತ್ತಾ ಇದೆಲ್ಲ ಹೇಳ್ತಾರೆ. ತವ ಯಶೋ ಅಖಿಲ ಲೋಕ ತೀರ್ಥಂ, ನಿನ್ನ ಬಲರಾಮದೇವರ ಯಶಸ್ಸು ಅಂದ್ರೆ ಇಡೀ ಜಗತ್ತನ್ನ ಪಾವನ ಮಾಡುವ ತೀರ್ಥ. ನೀರು ತೀರ್ಥ ಅದು ನಿಧಾನವನ್ನು ಪವಿತ್ರ ಮಾಡುತ್ತೆ. ಬಲರಾಮದೇವರ ಕೀರ್ತಿ ಜಗತ್ತನ್ನ ಸದ್ಯ ಪವಿತ್ರ ಮಾಡುತ್ತೆ. ಅಂಥ ನಿನ್ನ ಕೀರ್ತಿಯನ್ನು ಗಾನ ಮಾಡತ ಆದಿಪುರುಷ, ಆದಿಪುರುಷ ಅನುಪಥಂ ಭಜಂತೆ. ನೀನು ಆದಿಪುರುಷ, ಯಾರು? ಶೇಷದೇವರು ಹೌದಾನೆ, ದೇವರ ಜೊತೆಗೇ ಇರುವಂತವ. ಅದಕ್ಕೆ ನಿನ್ನ ಅನುಪಥಂ ಭಜಂತೆ, ನೀನು ಎಲ್ಲೆಲ್ಲಿ ಹೆಜ್ಜೆ ಹಾಕ್ತಿ, ನಿನ್ನ ಹಿಂದೆ ಈ ದುಂಬಿಗಳೆಲ್ಲ ಗುಯ್ ಅಂತ ಬರ್ತಾ ಇವೆ. ಅದು ಗುಯ್ ಎಂಬುದಲ್ಲಪ್ಪ, ಅದು ನಿನ್ನ ಕೀರ್ತಿಯನ್ನು ಗಾನ ಮಾಡುತ್ತಾ ಇವೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಇನ್ನು ಹೇಳ್ತಾ ಇದ್ದಾರೆ ಕೃಷ್ಣನ ಮಾತು ನೋಡಿ, ಇವು ದುಂಬಿಗಳಲ್ಲ, ಪ್ರಾಯ ಅಮಿ ಮುನಿಗಣ, ಮುನಿಗಣಗಳೆಲ್ಲ ಈ ದುಂಬಿಗಳಾಗಿ ಬಂದಿರಬೇಕು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಯಾರು? ಭವದೀಯ ಮುಖ್ಯಾಹ, ನಿನ್ನ ಶಿಷ್ಯ ಪ್ರಶಿಷ್ಯರೇ, ಶೇಷದೇವರಿಂದ ಉಪದೇಶ ಪಡೆದಂತ ಅಪರೂಪದ ಮುನಿಗಣಗಳೆಲ್ಲ ದುಂಬಿಗಳಾಗಿ ಬಂದು ಆ ಬಲರಾಮ ದೇವರ ಹಿಂದೆ ತಿರುಗುತ್ತಾ ಅವರ ಗಾನವನ್ನ ಮಾಡುತ್ತಾ ಇದ್ದಾರೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಹೇಳ್ತಾ ಇದ್ದಾರೆ, ಗೂಢಂ ವನೇಪಿ ನ ದಹತಿ ಅಮರಾತ್ಮ ದೈವತಂ. ಅಮರರಿಗೆ ಆತ್ಮದೈವತಂ ಅಂದ್ರೆ ದೇವತೆಗಳಿಗೆ ವಿಶೇಷವಾಗಿ ಭಗವಂತನನ್ನ ತೋರಿಸಿಕೊಡುವಂತ ಶೇಷದೇವರಿದ್ದಾರಲ್ಲ, ಅವರನ್ನ ಈ ಮುನಿಗಣಗಳು ವನೇಪಿ ನ ದಹತಿ. ನೀನು ವೇಷ ಬದಲು ಮಾಡಿಕೊಂಡು ಬಂದೀಯ, ಶೇಷ ವೇಷ ಬದಲು ಮಾಡಿಕೊಂಡು ಬಂದೀಯ, ಬಲರಾಮ ಅಂತ ಬಂದೀಯ, ಯಾರಿಗೂ ಗೊತ್ತಿಲ್ಲ ನೀನೇ ಶೇಷ ಅಂತ. ಆದರೆ ಇವ್ರಿಗೆ ಗೊತ್ತಾಗ್ಬಿಟ್ಟಿದೆ, ಯಾರಿಗೆ? ನಿನ್ನ ಶಿಷ್ಯವರ್ಗ ಗೊತ್ತಾಗ್ಬಿಟ್ಟಿದೆ, ನಮ್ ಗುರುಗಳು ಇಲ್ಲಿ ಬಂದಿದ್ದಾರೆ ಅಂತ ಗೊತ್ತಾಗ್ಬಿಟ್ಟಿದೆ. ಅದಕ್ಕೆ ಗೂಢಂ, ನೀನಂತ ಗೂಢನಾದವನನ್ನ ವನೇಪಿ ನ ಜಹತಿ ಹೇಳ್ತಾ ಇದ್ದಾರೆ. ಈ ವನದಲ್ಲೂ ಬಿಟ್ಟುಕೊಡ್ತಾ ಇಲ್ಲ ನಿನ್ನ ಋಷಿಗಣ, ನಿನ್ ಸುತ್ತೇ ತಿರುಗ್ತಾ ಇದ್ದಾರೆ ಈ ದುಂಬಿಗಳಾಗಿ. ಕೃಷ್ಣ ಸುಳ್ಳು ಹೇಳಲಿಕ್ಕೆ ಸಾಧ್ಯ ಇದೆಯಾ? ಅದೆಂಥ ಚೆನ್ನಾಗಿ ಕೃಷ್ಣ ಗಾನ ಮಾಡುತ್ತಾ ಇದ್ದಾನೆ. ನೃತ್ಯಂತೆಮಿ ಶಿಖಿನಃ ಯಜ್ಞ ಉದಾಹರಣ್ಯ ಕುರುವಂತೆ ಗೊಪ್ಪ ಇವತೆ ಪ್ರಿಯಮಿಕ್ಷಣೇನ ಸುಪ್ತೈಶ್ಚ ಕೋಕಿಲ ಗಣಾಹ ಗೃಹವಾಗತಾಯ ಧನ್ಯಾಹ ವನೌಕಸ ಇಯಾಂಧಿ ಸತಾಂ ನಿಸರ್ಗ. ಅಲ್ಲಿ ಹೇಳ್ತಾರೆ, ಈ ಕುಣಿತಾ ಇರುವಂತ ನರ್ತನ ಮಾಡುವಂತಹ ನವಿಲುಗಳು, ಆದ ಮೇಲೆ ವಿಶೇಷವಾಗಿ ಈ ಜಿಂಕೆಗಳು ಎಲ್ಲವೂ ಕೂಡ ನಿನ್ನ ಕಡೆ ನೋಡಿ ತಮ್ಮ ನೋಟದಿಂದಲೇನೆ ನಿನ್ನ ಬಂದದ್ದಕ್ಕೆ ಸಂತೋಷವನ್ನ ತೋರ್ತಾ ಇವೆ. ಈ ಕೋಗಿಲೆಗಳೆಲ್ಲ ನೀನು ಬಂದದ್ದಕ್ಕೆ ಎಲ್ಲವೂ ಗಾನ ಮಾಡಿ ಗೃಹಮಾಗತಾಯ ತಮ್ಮ ಮನೆಗೆ ಬಂದವನಿಗೆ ಸ್ವಾಗತವನ್ನು ಮಾಡುತ್ತಾ ಇವೆ ನೋಡು ಬಲರಾಮ. ಇವೆಲ್ಲ ಎಷ್ಟು ಧನ್ಯವಾಗಿವೆ ಅಂತ ಕೃಷ್ಣ ಹೇಳತ. ಇದಯ್ಯ ಸಜ್ಜನರ ಸಹಜವಾದ ಬುದ್ಧಿ ಅಂತ. ಅಲ್ಲ ಕೃಷ್ಣ ಅಲ್ಲಿ ಏನಾಗಬೇಕಾಗಿತ್ತು? ಬಲರಾಮ ಕೃಷ್ಣನ ಕುರಿತು ಹೇಳಬೇಕಾಗಿತ್ತಲ್ವಾ, ಬಲರಾಮ ಕೃಷ್ಣನ ಕುರಿತು ಹೇಳಬೇಕಾಗಿತ್ತಲ್ವಾ. ಕೃಷ್ಣ ಅಂದ, ನನ್ನ ಕುರಿತು ಎಲ್ಲರೂ ಹೇಳುತ್ತಾರೆ, ನಿನ್ನ ಕುರಿತು ನಾನು ಹೇಳಬೇಕಲ್ಲ. ಯಾಕೆ ಅಂದ್ರೆ ನಾನು ಸಿಗಬೇಕಾದ್ರೆ ನೀನು ಸಿಗಬೇಕು, ನಿನ್ನ ಮೂಲಕ ನಾನು ಸಿಗ್ತೇನೆ. ನಾನು ಸಿಗಬೇಕು ಅಂತ ಅಂದುಕೊಂಬವರಿಗೆ ನೀನು ಸಿಕ್ಕರೆ ತಾನೆ, ನಿನ್ನ ಬೆಲೆ ಗೊತ್ತಾದರೆ ತಾನೆ. ಯಾಕಂದ್ರೆ ಭಗವಂತನ ನಿಶ್ಚಯ ಜ್ಞಾನ ಕೊಡುವುದೇ ಶೇಷದೇವರು. ಆದ್ದರಿಂದ ಶೇಷದೇವರ ಪರಿಚಯ ನಮ್ಮ ಕೃಷ್ಣ ಮಾಡಿಕೊಡುತ್ತಾನೆ. ಅಂಥ ಬಲರಾಮ, ಯಾವ ಬಲರಾಮ? ಆತ
ವನಕ್ಕೆ ಹೋದರೆ ದೇವತೆಗಳು ಋಷಿಗಳೇ ಬಲರಾಮನ ನಮಗೆ ಕೃಷ್ಣನ ಸುತ್ತು ಹೋಗ್ತಾರೆ ದೇವತೆಗಳು ಬರ್ತಾರೆ ಅಂತ ಗೊತ್ತು. ಬಲರಾಮನ ಸುತ್ತು ಬಲರಾಮನ ಶಿಷ್ಯವರ್ಗವೇ ದುಂಬಿಗಳಾಗಿ ಪಕ್ಷಿಗಳಾಗಿ ಆತನ ಹಿಂದೆ ಸ್ತೋತ್ರ ಮಾಡುತ್ತಾ ತಿರುಗ್ತಾರೆ ಎಂಬುದು ನಮಗ್ ಗೊತ್ತಿದ್ದಿಲ್ಲ, ಕೃಷ್ಣ ಹೇಳಿದ್ರೆ ಗೊತ್ತಾಯಿತು. ಹೋಗ್ತಾನೆ ಮತ್ತೆ ಅಂಥ ಬಲರಾಮನ ದರ್ಶನಕ್ಕೆ ನಾವು ಇವಾಗ ಹೋಗ್ತೀವಿ ಅಲ್ವಾ? ಕೃಷ್ಣನ ಪಕ್ಕದಲ್ಲೇ ಕೂತಿದ್ದಾನೆ ಬಲರಾಮ. ಮತ್ತೆ ಇಂಥ ಈ ಬಲರಾಮನ ನೋಡ್ಲಿಕ್ಕೆ ಎಷ್ಟು ಜನ ಜ್ಞಾನಿಗಳು ಬರ್ತಾರೋ, ಆ ಬಲರಾಮನ ಉಪದೇಶದಿಂದ ಕೃಷ್ಣನ ಎಷ್ಟು ಜನ ಜ್ಞಾನಿಗಳು ನೋಡುತ್ತಾರೋ ಅದನ್ನ ಹೇಳ್ತಾರೆ. ಯಾಕಂದ್ರೆ ದಶಮಸ್ಕಂದ ಭಾಗವತ ಅಂದ್ರೆ ಕೃಷ್ಣ ರಾಮರ ಅಪರೂಪದ ಚರಿತ್ರೆ. ಒಬ್ಬರು ಜೀವರಿಗೆ ಅತ್ಯಂತ ಪ್ರಿಯಕಾರಿಗಳು, ಭಗವಂತನ ತತ್ವಜ್ಞಾನ ಕೊಟ್ಟು ಹಿಂದಿದ್ದು ದೇವರನ್ನ ಎಡಬಿಡದೆ ನಾವಿರುವಂತೆ ಮಾಡುವ ಅಪರೂಪದ ಗುರುಗಳು ಬಲರಾಮ. ಅಂಥ ಗುರುಗಳ ಅನುಗ್ರಹದಿಂದ ಸಿಗತಕ್ಕ ಸ್ವಾಮಿ ಶ್ರೀಕೃಷ್ಣ ಇಬ್ಬರ ಚರಿತೆ ನಾವು ವಿಶೇಷವಾಗಿ ಅವರ ಸನ್ನಿಧಾನದಲ್ಲಿ ನಾವು ಚಿಂತನೆ ಮಾಡೋದು ಅವರೇ ಕೊಟ್ಟ ಸೌಭಾಗ್ಯ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣ. That's one of them.